Hello, hi friends. Welcome back to my channel. Friends, ivattin video alli Bangalore Basaveshwaranagar alli iruvanta one beautiful shop na explore madak bandidivi. Shop name bandibittu elegant anta. Ivratra nimge pure cotton sarees, handloom cotton sarees matte silk sarees adalade bandibittu blouses ella kuda ivurde one manufacturing ide friends. Tumba beautiful blouses ella kuda nimge sigutte. Fashion jewelries, handbags ee tara ella kuda maintain madidare. Tumba different unique agirutte nimge routine agi market alli sigoanta dalla idella kuda ಬಂದ್ಬಿಟ್ಟು ತುಂಬ ಯೂನೀಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ದಟ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ನಿಮಗೆ ಆಲ್ ಓವರ್ ವರ್ಲ್ಡ್ ವೈಡ್ ಕೊರಿಯರ್ ಫೆಸಿಲಿಟಿ ಇರುತ್ತೆ, ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ. ನೀವು ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ನೀವೇನಾದರೂ ನಿಯರ್ ಬೈ ಇದ್ದೀರಾ, ಬ್ಯಾಂಗ್ಳೂರಲ್ಲೇ ಇದ್ದೀರಾ ಅಂದರೆ ಡೈರೆಕ್ಟಾಗಿ ಒಂದ್ಸರಿ ಶಾಪ್ಗೆ ವಿಸಿಟ್ ಮಾಡಿ, ನಿಮಗೆ ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸಿಗುತ್ತೆ. ಅದಲ್ಲದೆ ಇವ್ರ ಹತ್ರ ಫ್ಯಾಷನ್ ಜ್ಯುವೆಲ್ರೀಸ್ ಎಲ್ಲ ಕೂಡ ಸಿಗುತ್ತೆ ಫ್ರೆಂಡ್ಸ್. ತುಂಬ ಬ್ಯೂಟಿಫುಲ್ ಜ್ಯುವೆಲ್ರೀಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ನಾನು ಇವತ್ತಿನ ವಿಡಿಯೋಲಿ ಬರೀ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ದೀನಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ದಟ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಇವತ್ತಿನ ವೀಡಿಯೋಲಿ ನಿಮ್ಗೆ ಯಾವ್ದಾದ್ರು ಬ್ಲೌಸ್ ಇಷ್ಟ ಆದರೂ ಕೂಡ ಇಮಿಡಿಯೇಟ್ ಸ್ಕ್ರೀನ್ ಶಾಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು, ಅಥವಾ ವಿಡಿಯೋ ಕಾಲ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇವ್ರದ್ದು ಸ್ಯಾರೀಸ್ ವೀಡಿಯೋಸ್ ಎಲ್ಲ ಕೂಡ ನಾನು ಮಾಡಿದ್ದೀನಿ. ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್, ಬೇರೆ ಬೇರೆ ಸ್ಟೇಟ್ಸಲ್ಲಿರುವಂಥ ಸ್ಯಾರೀಸ್ ಎಲ್ಲ, ಹ್ಯಾಂಡ್ಲೂಮ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಕೂಡ ವಿಡಿಯೋ ಮಾಡಿದ್ದೀನಿ. ಆದಷ್ಟು ಬೇಗ ಆ ವೀಡಿಯೋಸ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನೀವು ಸ್ಯಾರೀಸ್ ಪರ್ಚೇಸ್ ಮಾಡಬೇಕಾದ್ರೂ ಪರ್ಚೇಸ್ ಮಾಡ್ಕೋಬೋದು. ಡೈರೆಕ್ಟಾಗಿ ವಿಸಿಟ್ ಮಾಡಬೇಕಾದ್ರೆ ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಬನ್ನಿ ಈಗ ವಿಡಿಯೋಗೆ ಹೋಗೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ನೋಡ್ಬಿಟ್ಟು ತುಂಬಾ ಜನ ಬಂದ್ರು, ತುಂಬಾ ಜನ ಖುಷಿ ಆಯ್ತು, ತುಂಬಾ ಜನ ಪ್ರೀತಿ ಕೊಟ್ರು. ಹೌದು ಮ್ಯಾಮ್, ನಿಮ್ ಕಲೆಕ್ಷನ್ಸ್ ಹಂಗೆ ಇರತ್ತೆ, ಎಲ್ಲಿರೋರ್ಗು ಬರ್ಬೇಕು ಅನ್ಸತ್ತೆ. ಸಿ ಆ ತರ ಕಲೆಕ್ಷನ್ಸ್ ಎಲ್ಲೂ ಸಿಗಲ್ಲ ನಿಮ್ ಹತ್ರ ಇರೋ ಕಲೆಕ್ಷನ್ಸ್ ಅಲ್ವಾ? ಖಂಡಿತ. ಸೊ ಖಂಡಿತ ಎಲ್ಲರೂ ಬರ್ಬೇಕು ಒಂದ್ಸರಿ, ಯಾರೆಲ್ಲ ಬಂದಿಲ್ಲ ಅವರೆಲ್ಲ ಇಲ್ಲಿ ಬರ್ಬೇಕು ಅಂತ ನಾನು ಹೇಳ್ತೀನಿ. ಇವತ್ತು ಏನೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಬಂದಿದೆ ಮ್ಯಾಮ್? ಇವತ್ತು ತುಂಬಾ ಇದೆ ಮೇಡಮ್. ಓಕೆ, ತುಂಬಾ ಇದೆ. ಹೌದು, ಆಕ್ಚುಲಿ ನಿಮ್ ಬ್ಲೌಸಸ್ ಆಯ್ತು, ಸ್ಯಾರೀಸ್ ಆಯ್ತು, ಅದ್ರ ಜೊತೆ ಮತ್ತೆ ಒಂದು ಆಡ್ ಆನ್ ಮಾಡಿದೀವಿ ಬ್ಯಾಗ್ಸ್. ಓಕೆ, ಎಲ್ಲಾನು ನಿಮ್ಗೆ ಇವತ್ತು ಒಂದೊಂದೇ ಡಿಸ್ಪ್ಲೇ ಮಾಡೋಣ. ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಸೇಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಈಗ ಸ್ಟಾರ್ಟಿಂಗ್ ರೇಂಜ್ ಅಂದ್ರೆ ಇವಾಗ ಲಾಸ್ಟ್ ಟೈಮ್ ನಾವು ತೋರಿಸಿದ್ವಲ್ಲ, ಸೇಮ್ ರೇಂಜ್ ಇಂದ ಇರತ್ತಾ ಇಲ್ಲ ಹೆಂಗೆ ಮ್ಯಾಮ್? ನಿಮ್ಗೆ ರೇಂಜ್ ಸ್ಟಾರ್ಟಿಂಗ್ ಫ್ರಮ್ ಸೇಮ್ ಇರುತ್ತೆ. ಓಕೆ, ಸೇಮ್ ರೇಂಜ್ ಇಂದ ರೇಂಜ್ ಇರುತ್ತೆ. 250, 260, 270 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ ಟು ಇವಾಗ ನಮ್ಮ ಹತ್ರ ಇರೋದು 2000 ರೇಂಜ್ ವರೆಗೂ ಇದೆ. 2000 ತನಕ ಡಿಸೈನರ್ ಬ್ಲೌಸ್ ಸಿಗುತ್ತೆ, ಲೈಕ್ ಹ್ಯಾಂಡ್ ಮೇಡ್ ವರ್ಕ್ ಆಗಿರುತ್ತೆ. ಓಕೆ, ಖಂಡಿತ ಫ್ಯಾಬ್ರಿಕ್ ಆಗ್ಲಿ ಎಲ್ಲ ನಾವು ತೋರಿಸ್ತಾ ಹೋಗ್ತೀವಿ ಒಂದೊಂದೇ. ಮ್ಯಾಮ್ ಇವಾಗ ಸ್ಟಾರ್ಟಿಂಗ್ ನೀವು ತೋರಿಸೋದು ಏನ್ ಬ್ಲೌಸ್ ಮ್ಯಾಮ್? ಇದು ನಿಮ್ಗೆ ರೆಗ್ಯುಲರ್ ಬ್ಲೌಸ್, ಯಾರೇ ವರ್ಕಿಂಗ್ ಮನ್ ಆಗ್ಲಿ, ಇದು ಡೈಲಿ ವೇರ್. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಇದೇನಾದ್ರು ಪ್ರಿಂಟ್ ಹೋಗುತ್ತಾ, ಕಲರ್ ಹೋಗುತ್ತಾ ಇದು ಅಂತ ಹೇಳ್ಬಿಟ್ಟು ಆ ತರ ಏನ ಇದ್ ಮಾಡ್ಕೋಬೇಡಿ. ಬ್ರಷ್ ಹಚ್ಚಬಾರ್ದು ಅಷ್ಟೇ. ಇವಾಗ ಇದೆಲ್ಲ ನಿಮ್ ಕಾಟನ್ ಅಲ್ವಾ, ಚೆನ್ನಾಗಿ ಬಟ್ಟೆ, ಮೇನ್ಲಿ ಬಟ್ಟೆ ಕ್ವಾಲಿಟಿ ನೀವು ಮುಟ್ಬೇಕು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಸ್ಟಿಚಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಖುದ್ದಾಗಿ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡಿದ್ರೆ ಏನ್ ಫಿನಿಶಿಂಗ್ ಬರುತ್ತೋ ಅದಕ್ಕಿಂತ ಬೆಸ್ಟ್ ಫಿನಿಶಿಂಗ್ ಬರುತ್ತೆ. ಕಟೋರಿ ವರ್ಕ್ ಅಲ್ವಾ ಇದೆಲ್ಲ, ನಿಮ್ಗೆ ಕಟೋರಿ ವರ್ಕ್, ಕಟೋರಿ ವರ್ಕ್ ಆಗಿರೋದು. 32 ಇಂದ 38 ವರ್ಗೂ ಇದ್ರಲ್ಲಿ ಸಿಗುತ್ತೆ. 32 ಇಂದ 38 ಸೈಜ್, ಸೈಜಸ್ ಎಲ್ಲ ಪರ್ಫೆಕ್ಟ್ ಇರತ್ತಲ್ಲ. ಹೌದು, 32 ಇಂದ 36 ನಿಮ್ಗೆ ಸೇಮ್ ಡಿಸೈನ್ ಸಿಗುತ್ತೆ, ಸೇಮ್ ಪ್ರಿಂಟ್ ಸಿಗುತ್ತೆ. 38 ಇಂದ ಪ್ರಿಂಟ್ ಚೇಂಜ್ ಆಗುತ್ತೆ. ಓಕೆ, ಬೇರೆ ಪ್ರಿಂಟ್ಸ್ ಬರುತ್ತೆ. ಇದರಲ್ಲೂ ಕಲರ್ಸ್ ಎಷ್ಟೊಂದಿದೆ ನೋಡಿ, ಇದು ನಿಮ್ಗೆ ಕಲರ್ಸ್ ಇದೆಲ್ಲ. ಇದೆಲ್ಲ ನಿಮ್ಗೆ ಪಿಂಕ್ ಇದೆ, ಬ್ಲಾಕ್ ಇದೆ, ಇದೊಂಥರ ಪರ್ಪಲ್ ಕಲರ್ ಇದೆ, ಇದು ಬ್ಲಾಕ್. ಇದ್ರಲ್ಲೆಲ್ಲ ನಿಮ್ಗೆ ಸೈಜಸ್ 32, 34, 36 ಇಷ್ಟೊಂದ್ ಕಲರ್ಸ್ ಇದೆ ನೋಡಿ. ಇದ್ರಲ್ಲಿ ನಿಮ್ಗೆ ಸೈಜಸ್ ಮೆನ್ಷನ್ ಮಾಡಿದೀವಿ. ಇದ್ ರೇಂಜ್ ಎಷ್ಟಾಗತ್ತೆ ಮ್ಯಾಮ್? ಇದು 260 ರುಪೀಸ್ ಆಗುತ್ತೆ. 260 ರುಪೀಸ್ ಆಗತ್ತೆ. ಪ್ಯೂರ್ ಕಾಟನ್ ಅಲ್ವಾ? ಕಾಟನ್, ಪ್ಯೂರ್ ಕಾಟನ್. ಡೈಲಿ ವಾಶ್ ಮಾಡಬಹುದು, ಏನು ಆಗಲ್ಲ, ಭಯಪಡಬೇಡಿ. ಮತ್ತೆ ಫಿಟ್ಟಿಂಗ್ ಮೇನ್ ಅಂತಂದ್ರೆ ನಮ್ದು ಫಿನಿಶಿಂಗ್ ಚೆನ್ನಾಗಿದೆ, ಫಿಟ್ಟಿಂಗ್ ಚೆನ್ನಾಗಿದೆ, ಇಷ್ಟಪಡ್ತಾರೆ. ಇದೆಲ್ಲ ನಿಮ್ದು ಒಂದ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ, ಬಟ್ಟೆ ಕೊಟ್ಟು ನಾವು ಮಾಡಿಸೋದ್ರಿಂದ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ, ಬಟ್ಟೆನೂ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಸ್ಟಿಚಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ವಾಷಿಂಗ್ ಮಷಿನ್ ಹಾಕೋದು, ಬ್ರಷ್ ಮಾಡೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹೌದು, ಲೈಫ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದ್ರಲ್ಲಿ ಬೇರೆ ಪ್ರಿಂಟ್, ಅದೇ ಬೇರೆ ಪ್ರಿಂಟ್ ಬೇರೆ. ಇದೊಂಥರ ಇಕ್ಕತ್ ಡಿಸೈನ್ ಮ್ಯಾಮ್ ಇದು? ಹೌದು, ಇಕ್ಕತ್ ಅಂತಾನೂ ಹೇಳ್ತಾರೆ. ಸಪೋಸ್ ಇವಾಗ ನಿಮ್ ಹತ್ರ ಈ ತರ ಮಾರಕ್ಕೆ ತಗೋಬೇಕು ಅನ್ಕೊಂತಾರೆ ಅಂತ ಇಟ್ಕೊಳ್ಳಿ, ಬಲ್ಕ್ ಆಗಿ ಯಾರು ರೀಸೆಲರ್ಸ್ ಈ ತರ ಎಲ್ಲಾ ಸೆಟ್ ಟು ಸೆಟ್ ತಗೊಂಡ್ರೆ ಅವ್ರಿಗೇನಾದ್ರು ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತೀರಾ? ಖಂಡಿತ, ಖಂಡಿತ. ನೀವು ಬನ್ನಿ ಒಂದ್ಸರಿ, ನೀವು ಅಲ್ಲಿ ಕೂತ್ಕೊಂಡು ನೀವು ಇದ್ ಮಾಡಿದ್ರೆ ಗೊತ್ತಾಗಲ್ಲ ನಿಮ್ಗೆ ಕ್ವಾಲಿಟಿ ಬಗ್ಗೆ. ನೀವು ಬಂದು ಇಲ್ಲಿ
ಫೀಲ್ ಮಾಡಿ ಅದ್ರ ಪ್ರೈಸ್ ನೋಡಿ ಅದ್ರ ಫಿನಿಶಿಂಗ್ ನೋಡಿ ತಗೊಳ್ಳಿ. ಹೌದು ಖಂಡಿತ, ನಿಮ್ಗೆ ತುಂಬಾ ಚೆನ್ನಾಗಿ ನಾನು ಒಳ್ಳೆ ಮಾರ್ಜಿನ್ ಅಲ್ಲಿ ಕೊಡ್ತೀನಿ. ಓಕೆ, ಅವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತೀರಾ? ಪ್ರೈಸ್ ಅಲ್ಲಿ ಹಾಕೊಡ್ತೀನಿ. ಓಕೆ, ಇದು ಬೇರೆ ತರ ಪ್ರಿಂಟ್ಸ್ ಇದೆ ನೋಡಿ, ಇದು ಸೇಮ್ ರೇಂಜ್ ಬರತ್ತಾ ಮ್ಯಾಮ್? ಇದು ನಿಮ್ಗೆ ಹೌದು ಸೇಮ್ ರೇಂಜ್, ಇದು 10 ರುಪೀಸ್ ಜಾಸ್ತಿ ಆಗುತ್ತೆ. 10 ರುಪೀಸ್ ಜಾಸ್ತಿ ಆಗುತ್ತೆ. 270 ರುಪೀಸ್. 270. ಇದನ್ನು ಕಟೋರಿ ಬ್ಲೌಸ್, ಕಟೋರಿ ಬ್ಲೌಸ್, ಕಟೋರಿ ಬ್ಲೌಸ್, ಕಟೋರಿ ಬ್ಲೌಸ್. ಮೇನ್ಲಿ ಏನಂದ್ರೆ ನಿಮ್ಗೆ ಒಳ್ಳೆ ಫಿನಿಶಿಂಗ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿರತ್ತೆ ನೋಡಿ. ಇದು ಇದು ಸಾಮಾನ್ಯ ನೀವು ಈ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಲೈಕ್ ಚಾರ್ಜಸ್ 300-350 ರುಪೀಸ್ ಇರತ್ತೆ. ಇಲ್ಲಿ ನಿಮ್ಗೆ 270 ರೆಡಿ ಟು ವೇರ್ ಬ್ಲೌಸ್ ಸಿಗ್ತಾ ಇದೆ. ಅದರಲ್ಲೂ ಒಳ್ಳೆ ಫಿಟ್ಟಿಂಗ್, ಒಳ್ಳೆ ನೋಡಿ ಡಿಸೈಂಟ್ ಲೆಂತ್, ಬ್ಯಾಕ್ ಲೆಂತ್ ಎಲ್ಲ ನೀವು ನೋಡಬಹುದು. ನೆಕ್ ಪಾರ್ಟ್ ಎಲ್ಲ ಡೀಪ್ ಬರಲ್ಲ. ಹೌದು, ಮೇಲೇನೂ ಆಗಲ್ಲ. ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನಾನ್ ಟ್ರಾನ್ಸ್ಪರೆಂಟ್ ನಿಮ್ಗೆ ಬಟ್ಟೆ ತುಂಬಾ ಚೆನ್ನಾಗಿದೆ. ವಿತೌಟ್ ಲೈನಿಂಗ್, ವಿದೌಟ್ ಲೈನಿಂಗ್. ಯಾಕಂತಂದ್ರೆ ಇದಕ್ಕೆ ಲೈನಿಂಗ್ ಬೇಡ, ತುಂಬಾ ದಪ್ಪ ಬಟ್ಟೆ ಚೆನ್ನಾಗಿದೆ ಮ್ಯಾಮ್. ಬಟ್ಟೆ ಚೆನ್ನಾಗಿದೆ, ಅದಕ್ಕೆ ಬೇಡ ಅಂತ ನಾವು ಕೊಟ್ಟಿಲ್ಲ. ಹೌದು, ಖಂಡಿತ ಬೇಕಾಗಿಲ್ಲ. ಇಲ್ಲಾಂದ್ರೆ ತುಂಬಾ ಶೆಕೆ ಆಗೋದು ಆ ತರ ಎಲ್ಲ ಹೇಳ್ತಾರಲ್ಲ ಸುಮಾರು ಜನ ವಿತ್ ಲೈನಿಂಗ್ ಅಂದ್ರೆ. ಬಟ್ ಇದು ಕಾಟನ್ ಆಗಿರೋದ್ರಿಂದ ಅದ್ರಲ್ಲಿ ನಿಮ್ ಕಲರ್ಸ್, ಇದ್ ರೆಡ್ ಬರುತ್ತೆ, ಆರೆಂಜ್, ಗ್ರೀನ್ ಬರುತ್ತೆ, ಈ ತರ ಇದರಲ್ಲಿ 4 ಕಲರ್ಸ್ ಇದೆ. ಬ್ಲೂ ಇದೆ, ಬ್ಲೂ, 4 ಕಲರ್ಸ್, 4 ಕಲರ್ಸ್ ಇದೆ. ಸೈಜಸ್ ಇದ್ರಲ್ಲೂ ಸಿಗುತ್ತೆ, 34-36 ವರ್ಗೂ ಇದ್ರಲ್ಲಿ ಸಿಗುತ್ತೆ. ಓಕೆ, 38 ನಿಮ್ಗೆ ಮತ್ತೆ ಬೇರೆ ಆಗುತ್ತೆ, ಬೇರೆ ಪ್ರಿಂಟ್ಸ್ ಬರುತ್ತೆ. ಸೇಮ್ ಫ್ಯಾಬ್ರಿಕ್, ಹೌದು, ಸೇಮ್ ಫ್ಯಾಬ್ರಿಕ್, ಪ್ರಿಂಟ್ ಬೇರೆ ಬೇರೆ ಬರುತ್ತೆ. ಇದೆಲ್ಲ ಸಿಲ್ಕ್ ಸ್ಯಾರೀಸ್ಗೆ, ಈಗ ಸುಮಾರು ಜನ ಸಿಲ್ಕ್ ಸ್ಯಾರೀಸ್ಗೆ. ಓಕೆ, ಹೌದು ಮ್ಯಾಮ್. ಈಗ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಬರಲ್ಲ ಬ್ಲೌಸ್. ಆಮೇಲೆ ಒಂದೊಂದಕ್ಕೆ ಅವರು ಹೊಲ್ಸಿರಲ್ಲ, ಅಥವಾ ಹೊಲ್ಸಿದ್ರು ಅವ್ರಿಗೆ ಅದು ತುಂಬಾ ದಿವಸ ಆದ್ಮೇಲೆ ಟೈಟ್ ಆಗೋದು, ಹೌದು, ಕಟ್ ಸ್ವಲ್ಪ ಕಟ್ ಆಗಿರೋದು, ಈ ತರ ಎಲ್ಲ ಆಗುತ್ತೆ. ಇದು ಅಂತಂದ್ರೆ ವರ್ತ್ ಅಂತ ತಗೊಳ್ತಾರೆ. ಓಕೆ, ಸೊ ರೆಡಿ ಟು ವೇರ್ ಇದೆ, ವರ್ಕ್ ಆಗಿದೆ, ಈವನ್ ಸ್ಟೋನ್ಸ್ ಕೊಟ್ಟಿದ್ದಾರೆ. ಹಿಂದೆ ನಿಮ್ ಡೋರಿ ಇದೆ, ಈ ತರ ವಿತ್ ಲೈನಿಂಗ್ ಇದೆಯಾ ಮ್ಯಾಮ್? ಇದು ನಿಮ್ಗೆ, ಹೌದು, ಇದು ನಿಮ್ಗೆ ಲೈನಿಂಗ್ ಅಂದ್ರೆ ಮೆಷಿನ್ ವರ್ಕ್, ಇದು ಲೈನಿಂಗ್ ಬೇಡ. ಓಕೆ, ಲೈನಿಂಗ್ ಬೇಕಾಗಿಲ್ಲ. ದಪ್ಪ ಇದೆ ಅಲ್ವಾ ಬಟ್ಟೆ? ನೀವಂದ್ರೆ ಒಳ್ಳೆ ಕ್ವಾಲಿಟಿ ಬಟ್ಟೆನ ಕೊಟ್ಟಿ ಸ್ಟಿಚ್ ಮಾಡಿಸೋದ್ರಿಂದ ಚೆನ್ನಾಗಿದೆ ಮ್ಯಾಮ್. ಇದನ್ನು ಎಷ್ಟು ದಪ್ಪ ಇದೆ ಬಟ್ಟೆ? ಇದಕ್ಕೆ ಬೇಡ ಲೈನಿಂಗ್. ಓಕೆ, ಚೆನ್ನಾಗಿದೆ. ಇದು ರೇಂಜ್ ಎಷ್ಟಾಗ್ಬೋದು ಮ್ಯಾಮ್? 750 ರುಪೀಸ್. ಇದ್ರಲ್ಲಿ ನಿಮ್ಗೆ ಬೇರೆ ಬೇರೆ ತುಂಬಾ ಡಿಸೈನ್ಸ್ ಬರುತ್ತೆ. ಇದು ಮೆಟೀರಿಯಲ್ ಏನ್ ಹೇಳ್ಬೋದು ಮ್ಯಾಮ್? ಇದು ಸ್ಯಾಟಿನ್ ಸಿಲ್ಕ್. ಓಕೆ, ಕಲರ್ಸ್ ಡಿಸೈನ್ಸ್ ಡಿಸ್ಪ್ಲೇ ಮಾಡೋಣ ಮ್ಯಾಮ್. ಇದ್ರಲ್ಲಿ ನಿಮ್ಗೆ ಎಷ್ಟು ಕಲರ್, 4 ಕಲರ್ಸ್ ಸಿಕ್ಕತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ ಅಲ್ಲಿ. ಡಿಸೈನ್ ಅಲ್ಲಿ 4 ಕಲರ್ಸ್ ಸಿಗುತ್ತೆ. ಬ್ಲೂ ಸಿಗುತ್ತೆ, ಆಮೇಲೆ ಈ ತರ, ಈ ತರದಲ್ಲಿ ಬ್ಲೂ ಕಲರ್ ಬರುತ್ತೆ ನಿಮ್ಗೆ. ಇದು ಡಿಸೈನ್ ಬೇರೆ ಇದೆ. ಓಕೆ, ಇದು ಡಿಸೈನ್ ಸಿಗುತ್ತೆ ನಿಮ್ಗೆ. ಸಿಲ್ಕ್ ಸ್ಯಾರಿಗೆ ಮ್ಯಾಚ್ ಆಗೋ ಎಲ್ಲಾ ಕಲರ್ಸ್ ಮೇ ಬಿ ಸಿಗ್ಬಹುದು, ಒಂದು 4-5 ಕಲರ್ಸ್ ಸಿಗುತ್ತೆ. ಇದೆಲ್ಲ 700 ರೇಂಜ್. ಇದೆಲ್ಲ ಹೌದು 700-750. ಓಕೆ, 700-750 ರೇಂಜ್ ಅಲ್ಲಿ ಬರುತ್ತೆ. ಇದನ್ನು ತುಂಬಾ ಒಳ್ಳೆ ವರ್ಕ್ ಮಾಡಿರುವಂತ ಬ್ಲೌಸಸ್ ಆಗಿರುತ್ತೆ ನೋಡಿ. ಇದೇ ಬೇರೆ ಡಿಸೈನ್ ಇದೆ, ಇದು ಬೇರೆ ಡಿಸೈನ್ ಆಯ್ತು. ಇದೊಂದು, ಇದು ತುಂಬಾ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಇದರಲ್ಲಿ 32-34-36 ಸಿಗುತ್ತೆ. ಇದ್ರಲ್ಲೆಲ್ಲ ಇದು ನೋಡಿ, ಇದೇ ಬೇರೆದು ಡಿಸೈನ್. ಈವನ್ ಹ್ಯಾಂಡ್ಸ್ ಹತ್ರ ಎವ್ರಿ ಗ್ರ್ಯಾಂಡ್ ವರ್ಕ್ ಮಾಡಿಸಿದ್ದಾರೆ ಈ ತರ. ಇದು ನೋಡಿ, ಇದನ್ನು ಚೆನ್ನಾಗಿದೆ. ಓಕೆ, ಎಲ್ಲ 750 ರೇಂಜ್ ಒಳಗಡೆ ಬರುತ್ತೆ. ವಾವ್, ಚೆನ್ನಾಗಿದೆ, ವರ್ಕ್ ಚೆನ್ನಾಗಿದೆ. ಇದೆಲ್ಲ ಮಿಷಿನ್ ವರ್ಕ್ಸ್ ಅಲ್ವಾ? ಮಿಷಿನ್ ವರ್ಕ್. ಇದು ನೋಡಿ, ಇದೊಂದು ಕಲರ್ ಸಿಗುತ್ತೆ. ಆಮೇಲೆ ಇದು, ಇದನ್ನು ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ 3 ಡಿಫ್ರೆಂಟ್ ಕಲರ್ ಸಾರೀಸ್ ಮ್ಯಾಚ್ ಮಾಡ್ಕೋಬಹುದು. ಗ್ರೀನ್, ಹೌದು, ಇದಕ್ಕೆ ಕಾಂಟ್ರಾಸ್ಟ್ ನೀವು ಯಾವ್ದೇ ಲೈಟ್ ಕಲರ್ ಸಾರಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಹೌದು, ಮ್ಯಾಚ್ ಆಗ್ಬಿಡುತ್ತೆ. ಡಾರ್ಕ್ ಇದೆ ಅಲ್ವಾ, ಲೈಟ್ ಕಲರ್ ಸಾರೀಸ್ಗೆ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿದೆ. ಇದನ್ನು ಸಹ ನೀವು ಲೈಕ್ ಕಟೋರಿ ಬ್ಲೌಸಸ್ ಕೊಟ್ಟಿದ್ದೀರಲ್ವಾ? ಹೌದು, ಇದನ್ನು ಕಟೋರಿ, ಕಟೋರಿ ಬ್ಲೌಸ್, ಕಟೋರಿ ಬರುತ್ತೆ. ಇದೆಲ್ಲದಕ್ಕೂ ಕಟೋರಿನೇ ಬರುತ್ತೆ ನಿಮ್ಗೆ. ಒಂದೊಂದ್ ಮಾತ್ರ ನಿಮ್ಗೆ ಪ್ರಿನ್ಸೆಸ್ ಕಟ್ ಬರುತ್ತೆ. ಓಕೆ, ಒಂದು ಈಗ ನೀವು ಸಪೋಸ್ ಇದು ಪಿಂಕ್ ಕಲರ್ ಬ್ಲೌಸ್ ತಗೊಂಡ್ರಿ, ಇದನ್ನು ಬ್ಲೂ ಕಲರ್ ಸಾರಿಗೆ ಹಾಕ್ಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲೂ ಕಲರ್ ಗ್ರೀನ್ ಗೆ ಹಾಕ್ಬಹುದು, ಗ್ರೀನ್ ಕಲರ್ ಸಾರಿಗೆ ಬ್ಲಾಕ್ ಗೆ ಹಾಕ್ಬಹುದು, ಕ್ರೀಮ್ ಕಲರ್ ಸಾರಿಗೆ ಹಾಕ್ಬಹುದು. ಸುಮಾರು ಸಾರಿ ಮ್ಯಾಚ್ ಮಾಡ್ಕೋಬಹುದು ಅವ್ರ ಕ್ರಿಯೇಟಿವ್ ಮೇಲೆ. ಹೌದು, ಇವಾಗ ಹಾಗೆ ಬಂದಿದೆ ಅಲ್ವಾ, ಎಲ್ಲರೂ ಅದನ್ನೇ ಕೇಳ್ತಾ ಇದಾರೆ. ಓಕೆ, ಈಗ ಸಾರಿ ಹಿಡ್ಕೊಂಡು ನಿಮ್ಗೆ ಇದೇ ಕಲರ್ ಬ್ಲೌಸ್ ಕೊಡಿ ಅಂತ ಯಾರು ಬರ್ತಾ ಇಲ್ಲ, ಯಾರು ತಗೊಳ್ತಾನು ಇಲ್ಲ. ಹೌದು, ಅವರು ಇದೇ ನಮ್ಗೆ ಈಗ ಈಗ ಜನರಿಗೆ ಕಸ್ಟಮರ್ ಗೆ ಏನ್ ಬೇಕೋ ಆ ತರ ನಾವು ಮಾಡಿಸ್ತೀವಿ. ಅಂದ್ರೆ ಲೇಟೆಸ್ಟ್ ಅಪ್ಡೇಟೆಡ್ ವರ್ಷನ್ ಅಲ್ಲೇ ನೀವು ಮಾಡ್ತಾ ಇದ್ದೀರಾ? ಇವಾಗ ಟ್ರೆಂಡ್ ಏನಿದೆ ಅದು, ಅದೆಲ್ಲ ನಿಮ್ಗೆ ಸಿಗುತ್ತೆ.
ಓಕೆ, ಇವಾಗ ಮ್ಯಾಮ್ ನಿಮ್ಗೆ ಒಂದು 38 ಸೈಜ್ ತೋರಿಸೋಣ, ಸೊ ಗೊತ್ತಾಗತ್ತೆ ನಿಮ್ಗೆಲ್ಲ ಅಂತ ತೋರಿಸ್ತಾ ಇದೀವಿ ನೋಡಿ. 38 ಸೈಜ್ ಇದು, ಇದ್ರಲ್ಲಿ ನಿಮ್ಗೆ ಡಿಫ್ರೆಂಟ್ ಪ್ರಿಂಟ್ಸ್ ಎಲ್ಲ ಸಿಗತ್ತೆ, ಲೈಕ್ ಎವ್ರಿ ವೀಕ್ ಹೊಸ ಹೊಸ ಪ್ರಿಂಟ್ಸ್ ಚೇಂಜ್ ಆಗ್ತಾರತ್ತ. ಒಂದ್ಸರಿ ನಿಮ್ಗೆ ಬಟ್ಟೆ ನಮ್ಗೆ ಸಿಕ್ಕಿದ್ದು, ಇನ್ನೊಂದ್ ಸರಿ ನೆಕ್ಸ್ಟ್ ಟೈಮ್ ಸಿಕ್ಕಲ್ಲ, ಅದಕ್ಕೆ ನಿಮ್ಗೆ ಪ್ರಿಂಟ್ ಗಳೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಮತ್ತೆ ಸೇಮ್ ಪ್ರಿಂಟ್ ನೀವು ಮಾಡಿಸಿದ್ರು ಕಸ್ಟಮರ್ ಗೂ ಬೋರ್ ಆಗ್ಬಿಡುತ್ತೆ, ಸೊ ಬೇರೆ ಬೇರೆ ಪ್ರಿಂಟ್ ಯಾಕಂದ್ರೆ ನಮ್ಗೆ ಹೆಂಗಸರಿಗೆ ಬೇರೆ ಬೇರೆ ಪ್ರಿಂಟ್ಸ್ ಬೇರೆ ಬೇರೆ ಅಂದ್ರೆ ಇದು ಡೈಲಿ ವೇರ್ ಗೆ ಯೂಸ್ ಮಾಡೋದ್ರಿಂದ ಖಂಡಿತ ಅವ್ರಿಗೆ ಬೇರೆ ಬೇರೆ ಪ್ರಿಂಟ್ಸ್ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ಇದು 38 ಸೈಜ್, ಇದ್ರಲ್ಲೂ ಸಹ ಕಲರ್ಸ್ ಇದೆ ನೋಡಿ, ಎಷ್ಟು ಕಟ್ ಬರುತ್ತೆ. ಇದು ನಿಮ್ಗೆ ಬ್ಯಾಕ್ ಸೈಡ್ ಇಷ್ಟು ಡಿಪ್ ಬರುತ್ತೆ. ಓಕೆ, ಎಲ್ಲ ಡಿಸೈನ್ ಇದೆ ತುಂಬಾ ಇಷ್ಟಿದೆ. ಓಕೆ, ಇದರಲ್ಲಿ ಕಲರ್ಸ್ ನೋಡಿ, ಪಿಂಕ್ ಇದೆ, ಯೆಲ್ಲೋ ಇದೆ, ಓಕೆ, ಮರೂನು, ರೆಡ್ ಇದೆ, ಬ್ಲಾಕ್ ಕಲರ್, ಬ್ಲಾಕ್ ಇದೆ, ನೇವಿ ಬ್ಲೂ ಇದೆ, ಇದು ನೇವಿ ಬ್ಲೂ, ಇದು ಇದು ಬ್ಲಾಕ್, ಇದ್ರಲ್ಲಿ ಗೊತ್ತಾಗಲ್ಲ, ಇದು ನಿಮ್ಗೆ ಬ್ಲೂ ಬ್ಲೂ ಪರ್ಪಲ್ ಒಂದಿದೆ ನೋಡಿ, ಎಲ್ಲಾ ಕಲರ್ಸ್ ಸಿಗತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ. ಮ್ಯಾಮ್ ಇದು ರೇಂಜ್ ಅಂದ್ರೆ ಇದು ಇದು ನಿಮ್ಗೆ 285 ಆಗತ್ತೆ. ಓಕೆ, ಇದು 38 ಸೈಜ್. ಇದರಲ್ಲೂ ಸಹ ನಿಮ್ ಹತ್ರ ಪ್ರಿಂಟ್ ಸಿಗತ್ತೆ ಅಲ್ವಾ? ಇವಾಗ ಇಲ್ಲಿ ಇಟ್ಟಿದ್ದೀರಾ, ಅದನ್ನು ಸುಮಾರು ಪ್ರಿಂಟ್ ಸಿಗತ್ತೆ. ಇದು ಏನ್ ಪ್ರಿಂಟ್ಸ್ ಮ್ಯಾಮ್, ಇದು ಏನ್ ಸೈಜ್ ಬರುತ್ತೆ? ಇದೆಲ್ಲ 32, 34, 36 ಅಲ್ಲಿ ಇದು, ಇದನ್ನು ಬೇಸಿಕ್ ರೇಂಜ್ ಅಲ್ಲ ಇರುತ್ತೆ, ಬೇಸಿಕ್ ರೇಂಜ್ ಅಲ್ಲೇ ನಿಮ್ಗೆ ಅಂತಂದ್ರೆ 270 ರೂಪೀಸ್, 270 ರೂಪೀಸ್ ಗೆ ಇದೆಲ್ಲ 270. ಓಕೆ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ಸ್ ಇದೆ, ನಾವು ಬರೀ ನಿಮ್ಗೆ ಸ್ಯಾಂಪಲ್ ಗೆ ತೋರಿಸ್ತಾ ಇದೀವಿ, ಸೊ ಡೈರೆಕ್ಟ್ ಆಗಿ ನೀವು ಬಂದ್ರೆ ಎಲ್ಲ ನೀವು ಖುದ್ದಾಗಿ ನೋಡಿ ಪರ್ಚೇಸ್ ಮಾಡಬಹುದು. ಮೇನ್ಲಿ ರೀಸೇಲರ್ಸ್ ಯಾರು ರೀಸೇಲ್ ಮಾಡ್ಕೋಬೇಕು ಅನ್ಕೊಂಡ್ರೆ ಒಂದ್ಸರಿ ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ನೆಕ್ಸ್ಟ್ ಟೈಮ್ ಇಂದ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಿ ನೀವು ಒಂದ್ಸರಿ ಫಸ್ಟ್ ಟೈಮ್ ನೀವು ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ, ನಾವೇನ್ ಕಳಿಸ್ತೀವಿ, ನಮ್ಮ ಮೇಲೆ ಭರವಸೆ ಇದ್ರೆ ತಗೋಬಹುದು ತಗೋಬಹುದು, ಇಲ್ಲಾಂದ್ರೆ ನೀವು ಬಂದ್ರೆ ನಿಮ್ಗೊಂದು ಖುಷಿಗೆ ನೀವು ಬಂದ್ರೆ ಒಳ್ಳೇದಿರುತ್ತೆ. ಹೌದು ಹೌದು, ನೀವು ಯಾವ್ದು ಬೇಕು, ಯಾಕಂದ್ರೆ ಸುಮಾರು ವೆರೈಟೀಸ್ ಇದೆ, ನಾವು ಆನ್ಲೈನ್ ಅಲ್ಲಿ ನಿಮ್ಗೂ ಗೊತ್ತಾಗಲ್ಲ. ನಾವು ವಿಡಿಯೋಲು ಬರೀ ಸ್ಯಾಂಪಲ್ ಒಂದು 5% ತೋರಿಸ್ತೀವಿ, ಮಿಕ್ಕಿದೆಲ್ಲ ನೋಡ್ಬೇಕಾದ್ರೆ ತುಂಬಾ ವೆರೈಟಿ ಸಿಗುತ್ತೆ. ಹೌದು ಹೌದು, ಇದರಲ್ಲೂ ಸಹ ನಿಮ್ಗೆ ಕಲರ್ಸ್ ಸಿಗತ್ತಲ್ಲ, ಇದರಲ್ಲೂ ತುಂಬಾ ಇದೆ. ಇದರಲ್ಲಿ ನೋಡಿ, ಎಲ್ಲೋ ಇದೆ, ಓಕೆ, ಎಲ್ಲೋ ಎಲ್ಲೋ ಇದೆ, ಪಿಂಕ್, ಒಂಥರ ಪರ್ಪಲ್ ಅಲ್ವಾ ಇದು, ಪರ್ಪಲ್, ಇದು ರಾಮ ಗ್ರೀನ್, ಆಮೇಲೆ ಬ್ಲಾಕ್ ಇದೆ ಇದರಲ್ಲಿ, ಓಕೆ, ಎಲ್ಲೋ ಈ ತರ 32, 34, 36 ಇದೆಲ್ಲ, ಎಲ್ಲ ಸೈಜಸ್ ಸಿಗತ್ತೆ. ಹೌದು, ಇದರಲ್ಲಿ ನಿಮ್ಗೆ ಸುಮಾರು ಪ್ರಿಂಟ್ ಬಿಡಿ, ಇದು ನೋಡಿ, ಇದೆಲ್ಲ 32, ಇದೊಂದು ಪ್ರಿಂಟ್ ಇದೆ, ಇದು 250, ತುಂಬಾ ಚೆನ್ನಾಗಿದೆ ಅಲ್ಲ ಇದು, ಮೇನ್ಲಿ ನಿಮ್ಗೆ ಫಿಟ್ಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಸುಮಾರು ಡಾರ್ಕ್ ಕಲರ್ ಸ್ಯಾರೀಸ್ ಹಾಕಿ ಚೆನ್ನಾಗಿ ಕಾಣಿಸುತ್ತೆ, ಡಾರ್ಕ್ ಕಲರ್ ಸ್ಯಾರಿ, ಯಾಕಂದ್ರೆ ಇದು ಲೈಟ್ ಇದೆ ಅಲ್ವಾ, ಇದಕ್ಕೆ ನೀವು ಡಾರ್ಕ್ ಕಲರ್ ಸ್ಯಾರೀಸ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಇದು 250ನಾ? 250 ರುಪೀಸ್. ಓಕೆ, ಬಟ್ಟೆ ಕಾಟನ್ ಇದು, ಕಾಟನ್ ಕಾಟನ್, ಇದರಲ್ಲೂ 32, 34, 36 ಸಿಗುತ್ತೆ ನಿಮ್ಗೆ. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ಸ್ ಇದೆ. ಹೌದು, ಈಗ ಸ್ವಲ್ಪ ಜನ ಶಾರ್ಟ್ ಸ್ಲೀವ್ಸ್ ಬೇಕು ಅಂತ ಹೇಳ್ಬಿಟ್ಟಂದ್ರು, ಅದು ಜಾಸ್ತಿ ನಾನು ಇದ್ ಮಾಡ್ಸಲ್ಲ, ಯಾಕಂತಂದ್ರೆ ಅದು ಇವಾಗ ಸದ್ಯಕ್ಕೆ ಟ್ರೆಂಡ್ ಇರೋದು ಕ್ಯಾಪ್ ಸ್ಲೀವ್ಸ್ ತರ, ಒಂಥರ ಮೆಗಾ ಸ್ಲೀವ್ಸ್ ಅಂತ ಸ್ಲೀವ್ಸ್ ಹೇಳ್ತಾರಲ್ವ, ಆತರ ಬೇಕಾದ್ರು ಸ್ವಲ್ಪ ಇದೆ ನಿಮ್ಮತ್ರ, ಅದು ಇದೆ ಅಂದ್ರೆ 32, 34, 36 ಅಲ್ಲಿ ಇದೆ. ಓಕೆ, 36 ತನಕ ಇರೋ ಸೈಜಸ್ ಅಲ್ಲಿ ಸಿಗತ್ತೆ ಕ್ಯಾಪ್ ಸ್ಲೀವ್ಸ್. ಇದನ್ನು ಕಟೋರಿ ಕಟ್ ಬರುತ್ತೆ. ಇದು ಪ್ರೈಸ್ ಮ್ಯಾಮ್? ಇದು 260. 260 ಆಗತ್ತೆ. ಓಕೆ, ಜಾಮೆಟ್ರಿಕಲ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ, ನೀವ್ ಹೇಳ್ದಂಗೆ ಮಲ್ಟಿ ಕಲರ್ ಸಾರಿಗೆ ಎಲ್ಲಾ ಸಾರೀಸ್ಗೂ ಆಗತ್ತೆ. ಇದು ನೋಡಿ ಈ ಕಲರ್, ಇದೆಲ್ಲ ಸ್ವಲ್ಪ ದೊಡ್ಡ ಸೈಜ್, 38 ಸೈಜ್. ನಿಮ್ಗೆ ಈ ಕಲರ್ ಸಿಗುತ್ತೆ, ಆರೆಂಜ್ ಇದೆ, ಓಕೆ, ಇದು ನಿಮ್ಗೆ ಮೆಹಂದಿ ಗ್ರೀನ್, ಬ್ಲಾಕ್, ಈ ಪ್ರಿಂಟ್ ಇದು ಡಿಫ್ರೆಂಟ್ ಆಗಿದೆಲ್ಲ ಚೆನ್ನಾಗಿದೆ, ಈ ಪ್ರಿಂಟ್ ಬೇರೆ. ಪ್ರಿಂಟ್ ಗಳು ಬೇರೆ ಬೇರೆ ಸಿಗುತ್ತೆ, ಸುಮಾರು ಜನ ಫೋಟೋಸ್ ಕಳಿಸಿ ಅಂತಾರೆ, ನಾನು ಯಾವ್ದು ಅಂತ ಕಳಿಸ್ಲಿ ಅಂತ ಇದಾಗಲ್ಲ, ಯಾಕಂದ್ರೆ ಅವ್ರಿಗೆ ಯಾವ್ದು ಬೇಕು ಅಂತ ನಮ್ಗೆ ಗೊತ್ತಿರಲ್ಲ, ತುಂಬಾ ಏನ್ ಗೊತ್ತಾ, ಸುಮಾರು ವೆರೈಟೀಸ್ ಇರೋದ್ರಿಂದ ಫೋಟೋಸ್ ನಿಮ್ಗೆ ನೋಡಿದ್ರು ಕನ್ಫ್ಯೂಸ್ ಆಗ್ಬಿಡ್ತೀರಾ. ಒಂದ್ಸರಿ ಇಲ್ಲಿ ಬಂದು ಅಥವಾ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಸಾರಿಗೆ ಈ ಕಲರೇ ಈ ಪ್ರಿಂಟ್ ಅಲ್ಲೇ ಬೇಕು ಅಂತಂದ್ರೆ ನೀವು ವಿಡಿಯೋ ಕಾಲ್ ಮಾಡಿ ನೋಡಬಹುದು. ಓಕೆ, ವಿಡಿಯೋ ಕಾಲ್ ಮಾಡಿ ನೀವು ಸಾರೀಸ್ ತಗೊಂಡು ನಿಮ್ ಪಕ್ಕದಲ್ಲಿ ಇಟ್ಕೊಂಡು ನೋಡಿ ತಗೊಳ್ಳೋರು ಖಂಡಿತ ಕಾಲ್ ಮಾಡಬಹುದು. ಬಟ್ ಇದೆಲ್ಲ ನಿಮ್ಗೆ ಒಳ್ಳೆ ಕ್ವಾಲಿಟಿ ಇರೋದು, ನೀವ್ ಒಂದ್ಸರಿ ಪರ್ಚೇಸ್ ಮಾಡಿದ್ರೆ
ಖಂಡಿತ ಹೇಳ್ತೀನಿ, ನೆಕ್ಸ್ಟ್ ನೀವು ಬೆರಳು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಮನ್ಸಾಗಲ್ಲ ನಿಮ್ಗೆ. ನೀವು ಸ್ಟಿಚಿಂಗ್ ಕೊಟ್ರೆ ಟೈಲರ್ ಹತ್ರ ಓಡಾಡ್ಬೇಕು, ಅದು ತುಂಬಾ ಇದಿತ್ತು ನನ್ನ ಹತ್ರ. ಸ್ಯಾರೀಸ್ ತಗೊಳಕ್ ಬರೋರೆಲ್ಲ ಇಲ್ಲ ಮೇಡಮ್ ನಾವು ಕೊಡ್ತೀವಿ, ನಿಮ್ಮ ಹತ್ರ ಯಾರಾದ್ರೂ ಸ್ಟಿಚ್ ಮಾಡೋರ್ ಇದ್ರೆ ಹೇಳಿ ಹೇಳಿ, ಇಲ್ಲ ನೀವು ಮಾಡಿಸ್ಕೊಡಿ ಅಂತ ಕಸ್ಟಮರೇ ನನಗೆ ಫೋರ್ಸ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿಸಿದ್ರು. ಯಾಕಂದ್ರೆ ಅವರು ಸ್ಯಾರೀಸ್ ತಗೊಳ್ತಾರೆ, ಬ್ಲೌಸ್ ಗಳಿಗೆ ಪಾಪ ಓಡಾಡಬೇಕಾಗತ್ತೆ, ಫಿಟ್ಟಿಂಗ್ ಸರಿ ಕೂತ್ಕೊಳ್ಳಲ್ಲ, ಆಮೇಲೆ ಅದಕ್ಕೋಸ್ಕರ ಹೆಂಗೆಂಗೋ ಇದು ಅವ್ರು ಮ್ಯಾಚ್ ಮಾಡಕ್ಕಾಗಲ್ಲ. ಬಂದ್ಬಿಟ್ರೆ ನೀವು ಯಾವ್ದಾದ್ರು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ, ಮೇನ್ ಅಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಮತ್ತೆ ಫಿನಿಶಿಂಗ್ ಚೆನ್ನಾಗಿದೆ. ಇದೆಲ್ಲ ನೋಡಿ 38 ಇದ್ದಿದ್ದು. ಓಕೆ 38 ಇದೆಲ್ಲ ಸ್ವಲ್ಪ ಲೈಟ್ ಕಲರ್ಸ್ ಅಲ್ವಾ? ಹಾ ಲೈಟ್ ಕಲರ್ಸ್, ಇದಕ್ಕೆ ಎನಿ ಡಾರ್ಕ್ ಕಲರ್ ಸ್ಯಾರೀಸ್ ಎಲ್ಲ ನೀವು ಹಾಕೋಬಹುದು. ಎಲ್ಲ 38 ಸೈಜ್ ಅಲ್ಲೇ ಇರೋದು, ಇದೆಲ್ಲ ಎಲ್ಲಾನು ಪ್ಯೂರ್ ಕಾಟನ್. ಇದು ನೋಡಿ ಈ ಪ್ರಿಂಟ್, ಇದೇ ಪ್ರಿಂಟ್ ಬೇರೆ ಇದೆ. ಇದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ರಿಂಟ್, ಇದು ಕಲರು ಚೆನ್ನಾಗಿದೆ ಚೆನ್ನಾಗಿದೆ. ಹೌದು ತುಂಬಾ ಡಿಫ್ರೆಂಟ್ ಪ್ರಿಂಟ್ಸ್, ಇದು ಮ್ಯಾಂಗೋ ಪ್ರಿಂಟ್ಸ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಮೊನ್ನೆ ಸುಮಾರು ಜನ ತಗೊಂಡು ನನಗೆ ಫೋಟೋಸು ಕಳಿಸಿದ್ದಾರೆ, ನೋಡಿ ಮೇಡಮ್ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಂಡಿದೀವಿ, ನಿಮ್ದು ಬ್ಲೌಸಸ್ ತುಂಬಾ ಚೆನ್ನಾಗಿದೆ ತುಂಬಾ ಕೇಳಿದ್ರು. ನನಗೆ ನಮ್ಮ ಫ್ರೆಂಡ್ಸ್ ಅನ್ನು ಕಳಿಸ್ತೀನಿ, ನಮ್ಮ ಅಕ್ಕ ಕೇಳ್ತಾ ಇದಾರೆ, ಅವ್ರು ಕೇಳ್ತಾ ಇದಾರೆ ಅಂತ ತುಂಬಾ ಜನ ನಮ್ಗೆ ಖುಷಿ ಆಯ್ತು. ಹೌದೌದು, ಒಳ್ಳೆ ಸಜೆಷನ್ಸ್ ಕೊಡ್ತಾರೆ. ಇದು ಟೈ ಅಂಡ್ ಐ ಸ್ಟೈಲ್ ಅಲ್ಲಿ ಇದೆ ಅಲ್ವಾ? ಶಿಬೋರಿ ಶಿಬೋರಿ ಪ್ರಿಂಟ್ ಅಂತ ಹೇಳಿ, ಬಾಟಿಕ್ ಬಾಟಿಕ್ ಡಿಸೈನ್ಸ್. ಇದು ಬಟ್ಟೆ ನಿಮ್ಗೆ ಇದನ್ನು ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಒಂಥರ ಮಲ್ಮಲ್ ಕಾಟನ್ ಅಂತಾರಲ್ಲ ಆತರ. ಇದು ನಿಮ್ಗೆ ಇದ್ ರೇಂಜ್ ಬೇರೆ ಆಗುತ್ತೆ, 450 rupees. 450 rupees ಈ ಒಂದ್ ಬ್ಲೌಸ್. ಮಿಕ್ಕಿದೆಲ್ಲ ಮ್ಯಾಮ್ ಇದೆಲ್ಲ ನಿಮ್ಗೆ 285 300 ಬಿಲೋನೇ ಬರುತ್ತೆ ಈ ಬ್ಲೌಸಸ್ ಎಲ್ಲ. ಇದು ಮಾತ್ರ ಒಂದ್ ಮಾತ್ರ ನಿಮ್ಗೆ ಸ್ವಲ್ಪ 450 rupees ಆಗತ್ತೆ. ಇದು ಬಟ್ಟೆನೂ ಹಂಗಿದೆ. ಆಮೇಲೆ ನಿಮ್ಗೆ ಇದಕ್ಕೆಲ್ಲ ನೋಡಿ ಪೈಪಿಂಗ್, ನೀಟ್ ಪೈಪಿಂಗ್ ಫಿನಿಶಿಂಗ್, ಇದು ಎಲ್ಲ ಕಾರ್ಡ್ ಪೈಪಿಂಗ್ ಅಂತಾರೆ ಇದನ್ನ, ಥ್ರೆಡ್ ಪೈಪಿಂಗ್ ಪೈಪಿಂಗ್ ಫಿನಿಶಿಂಗ್ ನೋಡಿದ್ರೆ ಪೈಪಿಂಗ್ ಅದ್ರಲ್ಲೇ ಗೊತ್ತಾಗುತ್ತೆ ಸ್ಟಿಚಿಂಗ್ ಯಾವ ತರ ಇದೆ ಅಂತ. ಇದೆಲ್ಲ 38 ಸೈಜ್ ತೋರಿಸಿದೀವಿ ಈಗ. 38 ಹೌದು ಮ್ಯಾಮ್. ಇವಾಗ ನೀವು ಡಿಸ್ಪ್ಲೇ ಮಾಡಿರೋದು ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ವರ್ಕ್ ಮಾತ್ರ ಈವನ್ ಸ್ಲೀವ್ ಪಾರ್ಟ್ ಎವ್ರಿ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿದೀರಾ, ಸೊ ತುಂಬಾ ಚೆನ್ನಾಗಿರುತ್ತೆ. ಸ್ಲೀವ್ಸ್ ಎಲ್ಲ ನಿಮ್ಗೆ ವರ್ಕ್ ಬರುತ್ತೆ, ಇದೆಲ್ಲ ಬ್ಯಾಕ್ ಈ ತರ ಬರುತ್ತೆ, ಫ್ರಂಟ್ ನಿಮ್ಗೆ ಈ ತರ ಪ್ಲೇನ್ ಬರುತ್ತೆ. ಫ್ರಂಟ್ ಏನು ಇದನ್ನು ಕಟೋರಿ ಸ್ಟೈಲ್ ಅಲ್ಲ ಸ್ಟಿಚ್ ಆಗಿದೆ. ಕಟೋರಿ ಸ್ಟೈಲ್ ಅಂದ್ರೆ ನೀವು ನೋಡಿ ನಿಮ್ಗೆ 3 different ಡಾಟ್ಸ್ ಕೊಟ್ಟಿದ್ದಾರೆ, ಶೇಪ್ ನೀಟ್ ಆಗಿ ಕೂರಕ್ಕೆ ಈ ಕಟೋರಿ ಶೇಪ್ ತೆಗೆದಿದ್ದಾರೆ, ಸೊ ತುಂಬಾ ಚೆನ್ನಾಗಿರುತ್ತೆ. ಡೋರಿನೂ ಇದೆ ಇದಕ್ಕೆ ನಿಮಗೆ, ವಿದೌಟ್ ಲೈನಿಂಗ್ ಬರುತ್ತೆ ಯಾಕಂದ್ರೆ ಬಟ್ಟೆ ಚಿಕ್ಕಿದೆ. ಹೌದು, ಇದನ್ನು ಬಟ್ಟೆ ಏನ್ ಬರುತ್ತೆ ಮ್ಯಾಮ್? ಇದು ನಿಮ್ಗೆ ಸ್ಯಾಟಿನ್ ಸ್ಯಾಟಿನ್ ಸಿಲ್ಕ್ ಓಕೆ ಬರುತ್ತೆ. ಇದು ನಿಮ್ಗೆ 750 rupees. 750 rupees ವಿತ್ ಬ್ಯೂಟಿಫುಲ್ ಎಂಬ್ರಾಯ್ಡ್ರೀಸ್ ಇದೆ ಇದ್ರಲ್ಲಿ ನೋಡಿ, ಕಲರ್ ಕಲರ್ ಇದ್ರಲ್ಲೂ ಇದೆ, ಪಿಂಕ್ ಇದೆ, ಇದೊಂಥರ ಡಾರ್ಕ್ ಪಿಂಕ್ ಅಲ್ಲಿ ಬರುತ್ತೆ ನಿಮ್ಗೆ. ಸೈಜಸ್ 32-34 ಇದೆ ಇದ್ರಲ್ಲಿ, 36 ಇದೆ ಸೈಜಸ್. ಬೆಸ್ಟ್ ಪ್ರೈಸ್ ಅಲ್ಲಿ 3 different ಕಲರ್ಸ್ ಇದೆ, ಕಲರ್ಸ್ ಇದೆ, ನೀವು ಮಲ್ಟಿ ಕಲರ್ ಇದೆ ಅಲ್ವಾ, ಸುಮಾರು ಸಾರಿ ಮ್ಯಾಚ್ ಮಾಡಬಹುದು. ಹೌದು, ಇವಾಗ ನೀವು ಡಿಸ್ಪ್ಲೇ ಮಾಡಿರೋದು ಗೋಲ್ಡ್ ಕಲರ್ ಅಲ್ವಾ? ಗೋಲ್ಡ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಹ್ಯಾಂಡ್ ವರ್ಕ್ ಅಲ್ವಾ ಮ್ಯಾಮ್? ಇದು ಹೌದು ಹೌದು ಹೌದು, ಹ್ಯಾಂಡ್ ವರ್ಕ್ ಆಗಿದೆ. ಬಟ್ಟೆನು ತುಂಬಾ ಚೆನ್ನಾಗಿದೆ, ಇದು ವಿತ್ ಲೈನಿಂಗ್ ಇದೆ, ವಿತ್ ಲೈನಿಂಗ್ ಕಾಟನ್ ಲೈನಿಂಗ್ ಬರುತ್ತೆ. ಈವನ್ ಈ ಬಾಟಮ್ ಅಲ್ಲೂ ನಿಮ್ಗೆ ಈ ತರ ಪೈಪಿಂಗ್ ಕೊಟ್ಟಿದ್ದಾರೆ, ಪೈಪಿಂಗ್ ಇದೆ ಮೇನ್, ಇದಕ್ಕೂ ಪೈಪಿಂಗ್ ಬಂದಿದೆ, ಇಲ್ಲಿನೂ ಪೈಪಿಂಗ್ ಇದೆ, ಸೇಮ್ ಕಲರ್ ಪೈಪಿಂಗ್ ಇದೆ. ಇಲ್ಲೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿದ್ದಾರೆ, ಬೀಡ್ ವರ್ಕ್ ಒಳ್ಳೆ ಚೆನ್ನಾಗಿರುತ್ತೆ. ಇದೆಲ್ಲ ನೀವು ಗ್ರ್ಯಾಂಡ್ ಸ್ಯಾರೀಸ್ ಗೆ ವೇರ್ ಮಾಡುವಂತ ಬ್ಲೌಸ್ ಫುಲ್ ಎಲ್ಲ ವರ್ಕ್ ಇದೆ. ಫ್ರಂಟ್ ಇದು ನಿಮ್ಗೆ ಈ ತರ ಬರುತ್ತೆ. ಓಕೆ, ಇದನ್ನು ಅಷ್ಟೇ ಕಟೋರಿ ವರ್ಕ್ ಅಲ್ಲೇ ಬರುತ್ತೆ ಮ್ಯಾಮ್. ಇದು ಸೈಜ್ ಏನ್ ಸಿಗತ್ತೆ ಮ್ಯಾಮ್? ಇದರಲ್ಲೂ 32-34-36 ಇದೆ. 38 ಬೇಕು ಅಂತ ನಮ್ಗೆ ಜಾಸ್ತಿ ಆರ್ಡರ್ಸ್ ಬಂದ್ರೆ ನಾವು 38 ಮಾಡಿಸ್ಕೊಡ್ತೀರಾ? ಓಕೆ, ಇದರಲ್ಲಿ ಇನ್ನ ಡಿಸೈನ್ಸ್ ಬೇರೆ ಬೇರೆ ಇದೆ ಅಲ್ಲ, ಅದನ್ನು ಡಿಸ್ಪ್ಲೇ ಮಾಡೋಣ. ಇದರಲ್ಲಿ ಇದೊಂದಿದೆ ನೋಡಿ, ಇದು ಬೇರೆ ತರ. ಇವಾಗ ನಾ ಫಸ್ಟ್ ನೋಡಿದ್ರು ಸ್ವಲ್ಪ ಸಿಂಪಲ್ ಅನಿಸ್ತು ಈ ನೆಕ್ ಪ್ಯಾಟರ್ನ್. ಇದರಲ್ಲಿ ನಿಮ್ಗೆ ಎವ್ರಿ ಗ್ರ್ಯಾಂಡ್ ಇಲ್ಲಿ ನೆಕ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ, ಈವನ್ ಈ ಬಾಟಮ್ ಅಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದನ್ನು ಡಿಫ್ರೆಂಟ್ ಆಗಿದೆ, ಈವನ್ ಸ್ಲೀವ್ ಪಾರ್ಟ್ ಅಲ್ಲೂ ಇದೆ. ಇದೆಲ್ಲ ಕಾಮನ್ ನಿಮ್ಗೆ ಗೋಲ್ಡನ್ ಕಲರ್ ಬ್ಲೌಸಸ್. ಹೌದು, ಇದು ನೋಡಿ ತುಂಬಾ ಚೆನ್ನಾಗಿ, ಇದು 38 ಈ ತರ ಪ್ರಿಂಟ್ ಸಿಗುತ್ತೆ, ಇದು ವರ್ಕ್ ಸಿಗುತ್ತೆ ನಿಮ್ಗೆ. ಇದೆಲ್ಲ ಎಂಬ್ರಾಯ್ಡ್ರೀಸ್ ಅಲ್ವಾ? ಇದೆಲ್ಲ ಎಂಬ್ರಾಯ್ಡ್ರಿ, ಮಷನ್ ಎಂಬ್ರಾಯ್ಡ್ರಿ ನೋಡಿ, ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು, ಸ್ಲೀವ್ಸ್ ಈವನ್ ಸ್ಟೋನ್ಸ್ ಕೊಟ್ಟಿದ್ದಾರೆ,
ಸೊ 38 ಸೈಜ್ ಇದು ಒಂದು ಗೋಲ್ಡನ್ ಕಲರ್. ನೀವು ಸುಮಾರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಹಾಕ್ಬೋದು. ವಾವ್, ಇದೆ ಮ್ಯಾಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ಹ್ಯಾಂಡ್ ವರ್ಕ್ ಇದ್ದು ಮಾತ್ರ ಸೂಪರ್ ಆಗಿರುತ್ತೆ. ಹೌದು, ಈ ಪರ್ಟಿಕ್ಯುಲರ್ ಈ ತರ ಹ್ಯಾಂಡ್ ವರ್ಕ್ ಮಾಡೋ ಬ್ಲೌಸಸ್ ಎಲ್ಲ ನಿಮ್ಗೆ ಎಲ್ಲೂ ಸಿಗಲ್ಲ. ಬಟ್ ಇವ್ರ ಹತ್ರ ಇವರೇ ಖುದ್ದಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಸೋದ್ರಿಂದ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ನಾಟ್ ವರ್ಕ್, ನಾಟ್ ವರ್ಕ್ ಇದೆಲ್ಲ. ಇದು ನಿಮ್ಗೆ ಲೇಡೀಸ್ ಒಂದು ಬ್ಲೌಸ್ ಮಾಡಕ್ಕೆ ಅವ್ರು ಎಷ್ಟು ದಿನ ತಗೊಳ್ತಾರೆ. ಬಟ್ ನಾವು ಅದೇ ತರ ಆರ್ಟಿಸ್ಟ್ ಗೆಲ್ಲ ನಾವು ಕೊಡ್ಬೇಕಲ್ವಾ? ಹೌದು, ಖಂಡಿತ. ನೀವು ಲಾಸ್ಟ್ ಟೈಮ್ ಹೇಳ್ತಾ ಇದ್ರಿ ಈ ತರ ಕೆಲಸ ಎಲ್ಲ ಸಪೋರ್ಟ್ ಮಾಡ್ಬೇಕು ನಾವು, ತುಂಬಾ ದಿವಸ ನಡಿಬೇಕು ಇನ್ನ ಆತರ. ಇದು ನಿಮ್ಗೆ ಇದನ್ನು ಸ್ಯಾಟಿನ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ ಒಳಗಡೆ ಕಾಟನ್ ಲೈನಿಂಗ್ ಬರುತ್ತೆ ನೋಡಿ, ಕಾಟನ್ ಲೈನಿಂಗ್. ಆಮೇಲೆ ನಿಮ್ಗೆ ಹೈ ನೆಕ್ ಅಲ್ಲಿ ಇದೆ. ಓಕೆ, ಇದು ಫ್ರಂಟ್ ಅಲ್ಲಿ ಈ ತರ ಪ್ರಿನ್ಸೆಸ್ ಕಟ್ ಬಂದಿದೆ. ಪ್ರಿನ್ಸೆಸ್ ಕಟ್ ಆಮೇಲೆ ಇದಕ್ಕೂ ನಿಮ್ಗೆ ನೋಡಿ ಎಲ್ಲ ಲೈನಿಂಗ್ ಇದೆ. ಪೈಪಿಂಗ್ ಕೊಟ್ಟಿದ್ದೀರಾ, ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಇದೆ. ಪೈಪಿಂಗ್ ಇದೆ ಹ್ಯಾಂಡ್ ಅಲ್ಲಿ, ಮತ್ತೆ ನಿಮ್ಗೆ ಬ್ಯಾಕ್ ಸೈಡ್ ವರ್ಕ್ ಬರುತ್ತೆ. ಓಕೆ, ಈ ಬ್ಲೌಸ್ ರೇಂಜ್ ಎಷ್ಟಾಗ್ಬೋದು ಮ್ಯಾಮ್? ಇದು 1050. ಓಕೆ, ಇದನ್ನ ವರ್ಕ್ಗೆ 1000 ತಗೊಳ್ತಾರೆ. ಏನಂದ್ರೆ ನಾವು ಒಂದೊಂದೇ ಮಾಡಿಸಿದ್ರೆ, ಸಿಂಗಲ್ ಮಾಡಿಸಿದ್ರೆ ಖಂಡಿತ ಖಂಡಿತ ಹ್ಯಾಂಡ್ ವರ್ಕ್ಗೆ ಅಷ್ಟು ಕೊಡ್ಬೇಕಾಗುತ್ತೆ. 1000 ತಗೊಳ್ತಾರೆ. ಆಮೇಲೆ ಸ್ಟಿಚಿಂಗ್ ಎಕ್ಸ್ಟ್ರಾ ಆಗುತ್ತೆ, ಒಳಗಡೆ ಲೈನಿಂಗ್ ಕೊಟ್ಟಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ನಿಮ್ಮಲ್ಲಿ ಫ್ಯಾಬ್ರಿಕ್ ವರ್ಕ್ ನೀಟ್ ಫಿನಿಶಿಂಗ್ ಜೊತೆ ಸ್ಟಿಚಿಂಗ್ ಮಾರ್ಜಿನ್ ಇದೆ ನೋಡಿ, ಈ ತರ ನೀವು ಲೂಸ್ ಅಂಡ್ ಟೈಟ್ ಮಾಡಕ್ಕೆ ಇದೆಲ್ಲ ಇದೆ. ನಿಮ್ಗೆ 38 ಸೈಜ್ ಅಲ್ಲಿ ಸಿಗುತ್ತೆ, 40 ಅಲ್ಲಿ ಸಿಗುತ್ತೆ. ಮ್ಯಾಮ್ ಇವಾಗ ಇದು ಸಿಂಗಲ್ ಕಲರ್ ಇಲ್ಲ ಕಲರ್ಸ್ ಸಿಗುತ್ತೆ ನಿಮ್ಗೆ? ಇನ್ನು 5-6 ಕಲರ್ಸ್ ಸಿಗುತ್ತೆ. ಕಲರ್ ಸಿಗುತ್ತೆ, ಬ್ಲೂ ಇದೆ, ರೆಡ್ ಇದೆ, ಬ್ಲಾಕ್ ಇದೆ. ಮ್ಯಾಮ್ ಈ ಗೋಲ್ಡನ್ ಕಲರ್ ಬ್ಲೌಸ್ ಪ್ರೈಸ್ ನಾವು ಹೇಳಿಲ್ಲ ಅಲ್ಲ ಯಾವ್ದು ಮೇಡಮ್? ಇದೆಲ್ಲ ಬೇರೆ ಬೇರೆ ಪ್ರೈಸ್. ಇದು 850. ಇದು 850. ಇದು 850. ಇದು ಮ್ಯಾಮ್ ಎಂಬ್ರಾಯ್ಡ್ರಿ. ಇದು 750. 750 ಆಗುತ್ತೆ. ಓಕೆ, ಇದು ಇವಾಗ ವೈಟ್ ಸದ್ಯಕ್ಕೆ ತುಂಬಾ ಟ್ರೆಂಡ್ ಇದೆ. ವೈಟ್ ತುಂಬಾ ಜನ, ನಾವು ಬ್ಲಾಕ್ ಬ್ಲೌಸ್ ತಗೊಂಡು ಎಲ್ಲಾ ಸರಿಗೆ ಮ್ಯಾಚ್ ಮಾಡ್ಕೊತಾ ಇದ್ವಿ. ಇವಾಗ ಹಾಗಲ್ಲ, ವೈಟ್ ತಗೊಂಡ್ಬಿಟ್ರೆ ನೀವು ಒಂದು ನೀವು ಎಲ್ಲಾ ಕಲರ್ ಸಾರಿಗೂ ಮ್ಯಾಚ್ ಮಾಡ್ಕೋಬಹುದು. ಅದಕ್ಕೆ ನಂಗೆ ವೈಟ್ ತುಂಬಾ ರಿಕ್ವೈರ್ಮೆಂಟ್. ಬಟ್ ವೈಟ್ ಇದು ತುಂಬಾ ಡಿಫ್ರೆಂಟ್ ಮೆಟೀರಿಯಲ್ ಚೆನ್ನಾಗಿದೆಲ್ಲ. ಏನ್ ಮೆಟೀರಿಯಲ್ ಮ್ಯಾಮ್ ಇದು? ಇದು ಜಾರ್ಜೆಟ್ ತರ, ಜಾರ್ಜೆಟ್ ಮೆಟೀರಿಯಲ್. ಒಳಗಡೆ ನಿಮ್ಗೆ ಲೈನಿಂಗ್ ಲೈನಿಂಗ್ ಇದೆ. ಓಕೆ, ಆಮೇಲೆ ಪೈಪಿಂಗ್ ಇದೆ. ಪೈಪಿಂಗ್ ಕೊಟ್ಟಿದ್ದೀರಾ, ಈ ಸೈಡ್ ಪೈಪಿಂಗ್, ನೆಕ್ ಪ್ಯಾಟ್ ಗು ಪೈಪಿಂಗ್ ಇದೆ. ಇದೆಲ್ಲ ನಿಮ್ಗೆ ಕಾರ್ಡ್ ಪೈಪಿಂಗ್. ಇದು ನೋಡಿ ಡೋರಿ ಈ ತರ ಇದೆ. ಓಕೆ, ಫ್ಯಾನ್ಸಿ ಟ್ಯಾಸಲ್ಸ್ ಇದೆ ಈ ತರ. ಇದನ್ನು ಒಳ್ಳೆ ಪಾರ್ಟಿ ವೇರ್ ಬ್ಲೌಸ್ ತರನ ಇದೆ. ಪಾರ್ಟಿ ವೇರ್ ಬ್ಲೌಸ್ ಯಾವ್ದಕ್ಕಾದ್ರೂ ಹಾಕ್ಬೋದು, ತುಂಬಾ ಚೆನ್ನಾಗಿದೆ. ಹೌದು, ಈ ಗೋಲ್ಡನ್ ಕಲರ್ ಸ್ಯಾರಿನೂ ಹಾಕ್ಬೋದು, ಪ್ಲೈನ್ ಸ್ಯಾರಿ, ಬ್ಲಾಕ್ ಕಲರ್, ಯಾವ್ದಾದ್ರು ರೆಡ್. ಈಗ ನೀವು ಬ್ಲಾಕ್ ಯಾವ ತರ ಮ್ಯಾಚ್ ಮಾಡ್ಕೋತಿದ್ರು, ವೈಟ್ ಗೆ ನೀವು ಎಲ್ಲಾ ಕಲರ್ಸ್, ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ನಿಮ್ಗೆ ಮ್ಯಾಚ್. ಓಕೆ, ಇದ್ರಲ್ಲಿ ಏನ್ ಸೈಜ್ ಸಿಗತ್ತೆ ಮ್ಯಾಮ್? ಇದ್ರಲ್ಲಿ 32, 34, 36 ಇದೆ ಸದ್ಯಕ್ಕೆ. ಓಕೆ, ತುಂಬಾ ಕ್ವಾಂಟಿಟಿನೂ ಇದೆ ನೋಡಿ. ಹೌದು, ಎಲ್ಲರೂ ವೈಟ್ ಕೇಳ್ತಾ ಇದಾರಲ್ವಾ ಇವಾಗ, ಹೀಗಾಗಿ ವೈಟ್ ಅಲ್ಲಿ ತುಂಬಾ ಬಂದ್ ಮಾಡ್ಸಿದೀರಾ? ವೈಟ್ ಅಲ್ಲಿ ತುಂಬಾ ಇದೆ. ಇದೆಲ್ಲ ರೆಗ್ಯುಲರ್ ಮಾಮೂಲಿ ಪ್ರಿಂಟ್ ಅಲ್ವಾ, 250 ರುಪೀಸ್ ರೇಂಜ್ ಅಲ್ಲಿ ಇದೆಲ್ಲ. ಈ ತರ ಪ್ರಿಂಟ್ಸ್ ಇದೆ, ಇನ್ನ ತುಂಬಾ ಪ್ರಿಂಟ್ಸ್ ಇದೆ. ಸಿ, ನಾವು ರ್ಯಾಂಡಮ್ ಆಗಿ ನಿಮ್ಗೆ ತೆಗೆಯುವಾಗ ಬರ್ತಾ ಇದೆ, ಈ ತರ ತುಂಬಾ ಹಲವಾರು ಪ್ರಿಂಟ್ಸ್ ಇರುತ್ತೆ. ಸೊ ನೀವು ಬಂದ್ರೆ ನಿಮ್ಗೆ ಈ ರೇಂಜ್ ಅಲ್ಲಿ ಸಿಗತ್ತೆ. 250 ರೇಂಜ್, 250 ರುಪೀಸ್ ಇದೆಲ್ಲ. ಇದು ನಿಮ್ಗೆ ಹ್ಯಾಂಡ್ ವರ್ಕ್. ಓಕೆ, ಹ್ಯಾಂಡ್ ವರ್ಕ್ ಬರುತ್ತೆ ನೋಡಿ. ವಾವ್, ಇದು ಚೆನ್ನಾಗಿದೆ. ಇದು ಹ್ಯಾಂಡ್ ವರ್ಕ್, ಕಾಂತ ವರ್ಕ್, ಕಾಂತ ವರ್ಕ್. ಇದು ನಿಮ್ಗೆ ಒಳಗಡೆ ಪ್ಯೂರ್ ಕಾಟನ್ ಲೈನಿಂಗ್ ಲೈನಿಂಗ್ ಇದೆ. ಬಟನ್ ಫಿನಿಶಿಂಗ್ ಕೂಡ ನೀವು ಚೆನ್ನಾಗಿ ಮಾಡಿಸಿದೀರಾ, ಚೆನ್ನಾಗಿದೆ. ಆಮೇಲೆ ಇಲ್ಲಿನೂ ಪೈಪಿಂಗ್ ಇದೆ, ಇಲ್ಲಿ ಪೈಪಿಂಗ್ ಇದೆ, ಇದಕ್ಕೂ ಪೈಪಿಂಗ್ ಬಂದಿದೆ. ಓಕೆ, ಮಲ್ಟಿ ಕಲರ್ ಇದನ್ನು ನೀವು ಸುಮಾರು ಸ್ಯಾರಿಗೆ ಹಾಕೋಬಹುದು. ಇದೆಲ್ಲ ಹ್ಯಾಂಡ್ ವರ್ಕ್, ಇದು ಪ್ರಿನ್ಸೆಸ್ ಕಟ್ ಮಾಡೆಲ್ಲ. ನಿಮ್ ಫ್ರಂಟ್ ಅಲ್ಲೂ ನಿಮ್ಗೆ ನೋಡಿ ಇಷ್ಟು ಡಿಸೈನ್ ಬಂದಿದೆ, ಯಾಕಂದ್ರೆ ಸಾರಿ ಹಿಂಗ್ ಹೋಗುತ್ತಲ್ವಾ? ಹೌದು ಹೌದು, ಸಾರಿ ಬಂದ್ಬಿಡುತ್ತೆ. ಇದಿಷ್ಟು ಪಾರ್ಟ್ ಕಾಣಿಸುತ್ತೆ ಅನ್ನೋಗೋಸ್ಕರ ಇಲ್ಲೂ ವರ್ಕ್ ಮಾಡಿಸಿದೀರಾ? ಓಕೆ, ಇದು ಈ ಪರ್ಟಿಕ್ಯುಲರ್ ಬ್ಲೌಸ್ ರೇಂಜ್ ಮ್ಯಾಮ್? ಇದು ನಿಮ್ಗೆ 1000 ಆಗುತ್ತೆ. 1000 ರುಪೀಸ್ ಅಂತಂದ್ರೆ ನಿಮ್ಗೆ 950 ಆಗುತ್ತೆ ಇದು. 950 ಆಗುತ್ತೆ, ಯಾಕಂದ್ರೆ ನಿಮ್ಗೆ ಹ್ಯಾಂಡ್ ವರ್ಕ್ ಇದೆ ಇದು. ಖಂಡಿತ ಹ್ಯಾಂಡ್ ವರ್ಕ್ ಅಂದ್ರೆ ನಿಮ್ಗೆ ಕಾಸ್ಟ್ ತಗೊಳುತ್ತೆ ವರ್ಕ್ ಎಲ್ಲ ಮಾಡಕ್ಕೆ. ಬಟ್ ಈ ತರ ಹ್ಯಾಂಡ್ ವರ್ಕ್ ಮಾಡಿಸೋರು ನಮ್ ನಿಯರೆಸ್ಟ್ ಅಲ್ಲಿ ಯಾರು ಸಿಗಲ್ಲ ಅನ್ಸತ್ತೆ. ಇಲ್ಲ ಇಲ್ಲ, ಸಪೋಸ್ ನಮ್ ಮಾಡ್ಬೇಕು ಅನ್ಕೊಂಡ್ರು ಕೂಡ ಸಿಗಲ್ಲ. ಒಂದೊಂದಿನ ನಾವು ಮಾಡ್ಸಕ್ ಹೋದ್ರೆ ನಮ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಾವು ಬಲ್ಕ್ ಅಲ್ಲಿ ಮಾಡಿಸೋದ್ರಿಂದ ನಮ್ ಕಡಿಮೆ ಪ್ರೈಸ್ ಆಗುತ್ತೆ ಅಂತ ನಾವು ನಿಮ್ ಕಡಿಮೆಗೆ ಕೊಡ್ತಾ ಇದ್ದೀರಾ. ಓಕೆ, ಇದ್ರಲ್ಲಿ ನಿಮ್ ಕಲರ್ಸ್ ಬ್ಲಾಕ್ ಸಿಗುತ್ತೆ, ಮರೂನ್, ಗ್ರೀನ್, ಬ್ಲೂ, ಓಕೆ, ರೆಡ್. ಓಕೆ, ಈ ತರ ಕಲರ್ಸ್ ಎಲ್ಲ ಸಿಗುತ್ತೆ, ತುಂಬಾ ಕಲರ್ಸ್ ಇದೆ ಇದ್ರಲ್ಲಿ. ಇದು ನೋಡಿ ವೈಟ್, ಇದನ್ನು ವೈಟ್ ಬಂತು. ಇದು ತುಂಬಾ ಜನ ಇಷ್ಟಪಟ್ರು. ವಾವ್, ಇದು ಚೆನ್ನಾಗಿದೆ ಅಲ್ಲ ಬಟ್ಟೆ. ನಿಮ್ಗೆ ಲೈನಿಂಗ್ ನೋಡಿ, ಈ ತರ ಒಳಗಡೆ ಪ್ಯೂರ್ ಕಾಟನ್ ಲೈನಿಂಗ್ ಬರುತ್ತೆ.
ಪ್ಯೂರ್ ಕಾಟನ್ ಲೈನಿಂಗ್ ಇದೆ, ಪೈಪಿಂಗ್ ಕಾಂಟ್ರಾಸ್ಟ್ ಅಲ್ಲಿ ಇದೆ, ಕಾಂಟ್ರಾಸ್ಟ್ ಅಲ್ಲಿ ಇದು ಇದು ಸ್ಲೀವ್ಸ್ ಈ ತರ ಬಂದಿದೆ. ಸ್ಲೀವ್ಸ್ ಗೆ ಇದೇನು ಫ್ಯಾಬ್ರಿಕ್ ಅಲ್ವಾ ಮ್ಯಾಮ್? ಇದು ಕಾಟನ್, ನಿಮ್ಗೆ ಕಲಂಕಾರಿ ಫ್ಯಾಬ್ರಿಕ್, ಕಲಂಕಾರಿ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿರುತ್ತೆ. ಹೈನೆಕ್ ಅಲ್ಲಿ ಇದೆ, ತುಂಬಾ ಜನ ಹೈನೆಕ್ ನು ಇಷ್ಟಪಟ್ರು. ಒಂದ್ ಒಂದ್ ಪರ್ಟಿಕ್ಯುಲರ್ ಪೀಪಲ್ ಗೆ ಈ ಬ್ಲೌಸ್ ತುಂಬಾ ಇಷ್ಟ. ಹಾಕೋಬಾ ಬ್ಲೌಸ್ ಅಂದ್ರೆ ಅದನ್ನೇ ಹಾಕೋದವರು, ಫ್ಯಾನ್ ಇರೋರು ಇರ್ತಾರೆ ತುಂಬಾ ಜನ. ಹೌದು, ಹಾಕೋಬಾ, ಇದ್ರ ಫೀಲ್ ಹಂಗೆ ಇರುತ್ತೆ ಮತ್ತೆ ಗಾಳಿ ಆಡತ್ತೆ ಚೆನ್ನಾಗಿ. ಹೌದು, ಆಮೇಲೆ ಒಳಗಡೆ ನಿಮ್ಗೆ ಕಾಟನ್ ಲೈನಿಂಗ್ ಇದೆ, ಲೈನಿಂಗ್ ಇದೆ, ಬಟ್ ಹಾಕೋಬಾ ಬಟ್ಟೆನೆ ಆತರ. ಹೌದು, ಅದ್ರದ್ದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಹೌದು, ಇದು ನೋಡಿ ಯಾವಾಗಲೇ ಒಂದು ಮ್ಯಾಮ್. ಇದು ರೇಂಜ್ ನಾವ್ ಹೇಳಿದ್ವಾ, ಇದ್ರದ್ದು 800 800 ಆಗತ್ತೆ ಈ ವೈಟ್. ಹೌದು, ವೈಟ್ 800 ಆಗತ್ತೆ. ಇದು ನಿಮ್ಗೆ 650 ಈ ಬ್ಲೌಸ್, ಈ ವೈಟ್ 650 ರುಪೀಸ್. ಇದು ಒಂದು 450 ಅವಾಗ್ಲೇ ತೋರಿಸಿದ್ನಲ್ಲ. ಹೌದು, ಇದು ಟೈನ್ ಡೈ ಸ್ಟೈಲ್, ಒಂಥರ ನಾವು ಮಲ್ಮಲ್ ಕಾಟನ್ ಅಂತ ಹೇಳ್ವಲ್ಲ, ಸಾಫ್ಟ್ ಕಾಟನ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೂ ಎಲ್ಲ ನಿಮಗೆ ಪೈಪಿಂಗ್ ಇದೆ, ಸುತ್ತಲೂ ಪೈಪಿಂಗ್ ಇದೆ. ಇದೊಂಥರ ಸ್ಟೈಲ್, ಇದು ನಿಮ್ಗೆ ಇದ್ರ ವರ್ಕ್ ಅಲ್ಲಿ ಬರುತ್ತೆ, ಒಂಥರ ಥ್ರೆಡ್ ವರ್ಕ್, ಥ್ರೆಡ್ ವರ್ಕ್ ಇದೆ. ಇದು ಪ್ರಿಂಟ್ ಅಲ್ಲ ವರ್ಕ್, ಇದನ್ನು ಬಟ್ಟೆ ನಿಮ್ಗೆ ಮಂದ ಇದೆ. ಇದಕ್ಕೇನು ನಿಮ್ಗೆ ಲೈನಿಂಗ್ ಬೇಡ, ಐ ನೆಕ್ ವಿತ್ ಡೀಸೆಂಟ್ ಲೆಂತ್ ಸ್ಲೀವ್ ಇರುತ್ತೆ, ನಿಮ್ಗೆ ಎಲ್ಬೋ ತನಕ ಸ್ಲೀವ್ ಬರುತ್ತೆ. ಇವಾಗ ಮ್ಯಾಮ್ ವೇರ್ ಮಾಡಿದ್ರಲ್ಲ ಅಷ್ಟು ಬರುತ್ತೆ. ಮತ್ತೆ ಇದು ಫ್ರಂಟ್ ತೋರಿಸಿ ಮ್ಯಾಮ್. ಇದು ನಿಮ್ಗೆ ಫ್ರಂಟ್, ಓಕೆ, ಪ್ರಿನ್ಸಸ್ ಕಟ್ಟು, ಕಟ್ಟು. ಇದೆಲ್ಲ ನಿಮ್ಗೆ ಪೈಪಿಂಗ್ ಇದೆ ನೋಡಿ, ಈ ಮೇನ್ಲಿ ಫಿನಿಶಿಂಗ್ ನೋಡಿ. ನಿಮ್ಗೆ ಖಂಡಿತ ಈ ಫಿನಿಶಿಂಗ್ ಯಾರು ಸ್ಟಿಚ್ ಮಾಡ್ಕೊಡೋರು ಕೊಡಕ್ ಆಗಲ್ಲ ಅನ್ಸತ್ತೆ, ಅಷ್ಟು ನೀಟಾಗಿ ಮಾಡಿಸಿದ್ದಾರೆ. ಒಳ್ಳೆ ಒಳ್ಳೆ ಪ್ರೊಫೆಷನಲ್ ಟೈಲರ್ಸ್ ಹತ್ರ ಮಾಡಿಸ್ತಾ ಇದೀರ ಅಲ್ವಾ ಮ್ಯಾಮ್? ಇದೆಲ್ಲ ನಿಮ್ಗೆ ಓನ್ಲಿ 620 ರುಪೀಸ್, 620 ರುಪೀಸ್ ಗೆ ಬರುತ್ತೆ. 38 ಸೈಜ್ ಎಲ್ಲ ವರ್ಗು ಇದೆ, 32, 34, 36, 38 ವರ್ಗೂ ಸಿಗುತ್ತೆ. ಎಲ್ಲ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಇರುತ್ತೆ, ನೀವು ಬೇಕು ಅಂದ್ರೆ 40 ವರ್ಗೂ ಮಾಡಿಸ್ಕೋಬಹುದು. ಇಲ್ಲಿ ನೋಡಿ ಇಷ್ಟೊಂದು ಒಳಗಡೆ, ಓಕೆ, ಇಲ್ಲಿ 2 inches ಆಲ್ಮೋಸ್ಟ್ ಒಂದು 40-42 ತನಕನು ಆಗುತ್ತೆ, ಇದು ಆಲ್ಟರ್ ಆಗುತ್ತೆ. ಓಕೆ, ತುಂಬಾ ತುಂಬಾ ಸ್ಟಾಕ್ಸ್ ಬಂದಿದೆ ನೋಡಿ, ನಿಮ್ಗೆ ಇನ್ನ ತುಂಬಾ ತೋರಿಸೋದಿದೆ. ಸೊ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ವರ್ಕ್, ಖುಷಿ ಆಗುತ್ತೆ ಈ ತರ ವರ್ಕ್ ಎಲ್ಲ ನಾವು ನೋಡ್ಬಿಟ್ರೆ. ಇದಕ್ಕೆ ನಾವು ಪ್ರೈಸ್ ಕೊಟ್ಟಿದ್ದೇನು ಅಷ್ಟೊಂದು ನಮ್ಗೆ ವರ್ತ್ ಇಟ್ಟಪ್ಪ ಅಂತ ಹಿಂಗ ಅನ್ಸುತ್ತೆ, ಜಾಸ್ತಿ ಅಂತ ಏನ್ ನಮ್ಗೆ ಫೀಲ್ ಆಗಲ್ಲ. ಹೌದು, ಇದರಲ್ಲೂ ನಿಮ್ಗೆ ಈ ತರ ಪೈಪಿಂಗ್ ಇದೆ, ಪೈಪಿಂಗ್ ಇದೆ, ತುಂಬಾ ಯುನೀಕ್ ಆಗಿ ಅನ್ಸುತ್ತೆ. ಯಾಕಂದ್ರೆ ಈ ಪೈಪಿಂಗ್ ನೋಡಿ, ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿದೆ. ಇದರಲ್ಲೂ ನಿಮ್ಗೆ ಕಲರ್ ಸಿಗುತ್ತೆ, 4-5 ಕಲರ್ ಸಿಗುತ್ತೆ, ಬ್ಲಾಕ್ ಸಿಗುತ್ತೆ, ಇದು ನೇವಿ ಬ್ಲೂನ? ಹೌದು, ಇದು ನೇವಿ ಬ್ಲೂ. ಇದ್ರ ಒಳಗಡೆ ಕಾಟನ್ ಲೈನಿಂಗ್ ಬರುತ್ತೆ ನೋಡಿ, ಲೈನಿಂಗ್ ಎಷ್ಟು ಚೆನ್ನಾಗಿದೆ. ಹೌದು ಮ್ಯಾಮ್, ಲೈನಿಂಗ್ ಕೂಡ ಚೆನ್ನಾಗಿದೆ. ಇದು ಬ್ಯಾಕ್ ಬರುತ್ತೆ, ಇದು ಸ್ಲೀವ್ಸ್ ವರ್ಕ್ ಇದೆ ಒಂದ್ ಸೈಡ್, ಇದು ಫ್ರಂಟ್. ಓಕೆ, ಇದೆಲ್ಲ ಪ್ರಿನ್ಸೆಸ್ ಕಟ್ ಅಲ್ಲಿ ಇದೆ, ಪ್ರಿನ್ಸೆಸ್ ಕಟ್ಟು. ಫಿಟ್ಟಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ, ತುಂಬಾ ಜನ ನನ್ಗೆ ಇದನ್ನ ಇದ್ ಮಾಡಿ ಫೀಡ್ಬ್ಯಾಕ್ ಕೊಟ್ಟಿದಾರಲ್ವಾ, ಮೇಡಮ್ ತುಂಬಾ ಚೆನ್ನಾಗಿದೆ, ನನಗೆ ಮಾಡಿ ಹೊಲ್ಸಿದಿರೇನೋ ಅನ್ನೋ ತರ ಖುಷಿ ಆಗುತ್ತೆ. ಫಿಟ್ಟಿಂಗ್ ಇದೆ ಅಂತ ಒಬ್ಬೊಬ್ಬರಿಗೆ ಆಗ್ಬೋದು, ಸ್ವಲ್ಪ ಲೂಸ್ ಆಗ್ಬೋದು, ಸ್ವಲ್ಪ ಟೈಟ್ ಆಗ್ಬೋದು, ಅದ್ ನಾವ್ ಹೇಳಕ್ ಆಗಲ್ಲ, ಎಲ್ಲರೂ ಒಂದೇ ಸೈಜ್ ಇರಲ್ಲ, ಬಾಡಿ ಶೇಪ್ ಡಿಫ್ರೆಂಟ್ ಇರುತ್ತೆ. ಸೊ ಸ್ವಲ್ಪ ಒಂದು ಸ್ಟಿಚ್ ಹಾಕಿಸ್ಕೋಬೇಕಾಗತ್ತೆ ಅಷ್ಟೇ, ಅಷ್ಟೇ, ಕೈಗೆ ಹಾಕಿಸ್ಕೋಬೇಕು, ಅದರ್ವೈಸ್ ಇಲ್ಲಿ. ಹೌದು, ಸೈಡ್ ಖಂಡಿತ ಬಾಡಿ ಶೇಪ್ಸ್ ಗೆ ನೀವು ಏನೇ ನಾವು 40-42 ಅಂದ್ರೂ ಒಬ್ಬೊಬ್ಬರು ಬಾಡಿ ಶೇಪ್ ಡಿಫ್ರೆಂಟ್ ಇರುತ್ತೆ ಮ್ಯಾಮ್. ಅದು ರೇಂಜ್ ಮ್ಯಾಮ್, ಅದು ನಿಮ್ಗೆ 1000 ಆಗುತ್ತೆ. ಓಕೆ, ಈ ಬ್ಲೌಸ್ ತುಂಬಾ ಚೆನ್ನಾಗಿದೆ, ನಾನು ಬಂದಾಗ ಫಸ್ಟ್ ನೋಡಿದ ಬ್ಲೌಸ್ ಇದೆ. ಆಕ್ಚುಲಿ ಈ ಬ್ಲೌಸ್ ಬಂದ್ಬಿಟ್ಟು ಒಂಥರ ನಾಟ್ ವರ್ಕ್ ಅಂತಾರಲ್ಲ, ಅದು ಮತ್ತೆ ಈ ಬೀಡ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾನೇ ಡಿಫ್ರೆಂಟ್. ಐ ನೆಕ್ ಇದು ಹ್ಯಾಂಡ್ ವರ್ಕ್ ನೋಡಿ, ಸ್ಲೀವ್ಸ್ ಗೆ ಇಷ್ಟೊಂದು ಬಂದಿದೆ ಹ್ಯಾಂಡ್ ವರ್ಕ್ ಅಲ್ಲಿ. ಓಕೆ, ಇದರಲ್ಲೂ ನಿಮ್ಗೆ 40-38-40-42 ವರ್ಗೂ ಇದೆ. ಇದು ಪ್ರಿನ್ಸೆಸ್ ಕಟ್ ಮಾಡೆಲ್, ಇವನ್ ಫ್ರಂಟ್ ಅಲ್ಲೂ ವರ್ಕ್ ಕೊಟ್ಟಿದ್ದಾರೆ, ಸ್ಲೀವ್ ಗು ಈ ತರ ನಿಮ್ಗೆ ವರ್ಕ್ ಬರುತ್ತೆ ಒಂದ್ ಸೈಡ್ ಸ್ಲೀವ್ ಗೆ ಮ್ಯಾಮ್. ಇದು ಬ್ಲೌಸ್ ರೇಂಜ್ ಮ್ಯಾಮ್, 1050 38 ಸೈಜ್ ಅಲ್ವಾ ಇದು? 38 ಇದೆಲ್ಲ, ಇದು ಅವಾಗ್ಲೇ ನಿಮ್ಗೆ ಅದು ಕಾಂಟ ವರ್ಕ್ ಅಲ್ಲಿ ತೋರಿಸಿದ್ನಲ್ಲ, ಪಿಂಕ್ ಇತ್ತು, ಇದು ರೆಡ್ ಇದೆ, ರೆಡ್ ಬರುತ್ತೆ, ರೆಡ್ ಇದೆ, ಬ್ಲಾಕ್ ಇದೆ. ಇದಂತರೂ ರೆಗ್ಯುಲರ್ ಅದು ಎಷ್ಟು ಮಾಡಿಸಿದ್ರು ಸಾಕಾಗ್ತಾ ಇಲ್ಲ, ಖಾಲಿ ಆಗ್ಬಿಡತ್ತೆ ಬೇಗ, ತುಂಬಾ ಜನ ತುಂಬಾ ಕೇಳ್ತಾ ಇದಾರೆ ಇದನ್ನ, ಚೆನ್ನಾಗಿದೆ. ನಾವು ಹೀಗಾಗಿ ನಮ್ಗೆ ಇದು ನಡೀತಾನೆ ಇದೆ ರೆಗ್ಯುಲರ್ ಆಗಿ ಇದು ಮಾತ್ರ ಚೇಂಜ್ ಆಗ್ತಾನೆ ಇಲ್ಲ ಡಿಸೈನು. ಇದು ಈಗ ಇನ್ನೊಂದು ಇದರಲ್ಲಿ ಬೇರೆ ಇದರಲ್ಲೇ ನಾವು ಒಂದ್ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿಸಿದೀವಿ ಅಂದ್ರೆ ಸ್ವಲ್ಪ ಇನ್ನೊಂದ್ ಚೂರು ಇದು ಮಾಡಿದೆ, ಬಟ್ ಇದು ಹೋಗ್ತಾ ಇದೆ.
ಓಕೆ ರೆಗ್ಯುಲರ್ ಡಿಸೈನ್ ಮ್ಯಾಮ್ ಇದು ನಿಮ್ದು ಎವರ್ ಗ್ರೀನ್ ಡಿಸೈನ್ ಅನ್ಸುತ್ತೆ ನಾನು ಲಾಸ್ಟ್ ಟೈಮ್ಗೂ ನನಗೂ ತುಂಬಾ ಇಷ್ಟ ಆಗಿತ್ತು ಅದು ಮತ್ತೆ ಸ್ಟಾಕ್ ಖಾಲಿಯಾಗಿ ಕಸ್ಟಮರ್ಸ್ ಎಲ್ಲ ಇಲ್ಲ ನಮಗೆ ಬೇಕೇ ಬೇಕು ಅಂತ ಇದಕ್ಕೆ ಮತ್ತೆ ರಿಸ್ಟಾಕ್ ಇದನ್ನು ಒಂಥರ ಹ್ಯಾಂಡ್ ಮೇಡ್ ವರ್ಕ್ ಹ್ಯಾಂಡ್ ವರ್ಕ್ ಏನಿದು ಪ್ಯೂರ್ಲಿ ಹ್ಯಾಂಡ್ ವರ್ಕ್ ಇದು ಓಕೆ ಪ್ಯಾಚ್ ವರ್ಕ್ ಹ್ಯಾಂಡ್ ವರ್ಕ್ ಬಂದಿದೆ ಅದ್ರ ಮೇಲೆ ಪ್ಯಾಚ್ ವರ್ಕ್ ಬಂದಿದೆ ಮೇಲೆ ನಿಮ್ಗೆ ಬಟ್ಟೆ ಈ ಬಟ್ಟೆನೂ ಒಳ್ಳೆ ಬಟ್ಟೆ ನಿಮ್ಗೆ ಇದು ನಿಮ್ಗೆ ವಿತ್ ಲೈನಿಂಗ್ ಇದೆ ವಿತ್ ಲೈನಿಂಗ್ ಕಾಟನ್ ಲೈನಿಂಗ್ ಇದೆ ಆಮೇಲೆ ಎಲ್ಲದಕ್ಕೂ ಪೈಪಿಂಗ್ ಬರುತ್ತೆ ಫ್ರಂಟ್ ನಿಮ್ಗೆ ಪ್ರಿನ್ಸಸ್ ಕಟ್ ವಾವ್ ಬ್ಲೌಸಸ್ ಅಲ್ಲಿ ಇಷ್ಟು ಡಿಸೈನ್ ಮೇಂಟೈನ್ ಮಾಡಬಹುದಾ ಅಂತ ನನ್ಗೆ ಅನ್ಸುತ್ತೆ ಇವಾಗ ಏನ್ ಗೊತ್ತಾ ಸ್ಯಾರಿಗಿಂತ ಬ್ಲೌಸ್ ಹೈಲೈಟ್ ಆಗ್ತಾ ಇದೆ ಪ್ಲೇನ್ ಸ್ಯಾರಿ ಹಾಕ್ಬಿಡಿ ಯಾವ್ದೋ ಒಂದ್ ಸ್ಯಾರಿ ಬ್ಲೌಸ್ ಚೆನ್ನಾಗಿದ್ಬಿಟ್ರೆ ಮುಗ್ದೋಯ್ತು ಅಷ್ಟೇ ಟ್ರೆಂಡ್ ಕ್ಲೋಸ್ ಅಂತ ಹೌದು ತುಂಬಾ ಚೆನ್ನಾಗಿ ಇದು ನೋಡಿ ಇದು ಹೈನೆಕ್ ಅಲ್ಲಿ ಇದನ್ನು ತುಂಬಾ ಜನ ಏನ್ ಹೈನೆಕ್ ಅಂತ ಆಲ್ಮೋಸ್ಟ್ ನನ್ನ ಹತ್ರ ಲಾಸ್ಟ್ ಎಲ್ಲಾ ಸ್ಟಾಕ್ ಅಲ್ಲಿ 40 ಅವ್ರು ಕೇಳ್ತಾ ಇದ್ರು 38-40 ಅವ್ರು ಕೇಳ್ತಾ ಇದ್ರು ಇಲ್ಲ ನಮ್ಗೆ ಹೈನೆಕ್ ಬಟ್ಟೆನೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇದಕ್ಕೆ ನಿಮ್ಗೆ ಈ ಬುಟೀಕ್ಸ್ ಅಲ್ಲೆಲ್ಲ ಸೇಲ್ ಮಾಡೋರ್ ನೋಡ್ಬಿಟ್ರೆ ಮಸ್ತ್ ಆಗಿ ಸೇಲ್ ಆಗತ್ತೆ ಅನ್ಸುತ್ತೆ ಅವ್ರಿಗೆ ಒಂದ್ ಮ್ಯಾನಿಕ್ಯೂನ್ಗೆ ಹಾಕ್ಬಿಟ್ಟು ನೀವ್ ಇಟ್ರೆ ಸಾಕು ಆಟೋಮೆಟಿಕ್ ಸೇಲ್ ಆಗತ್ತೆ ಫ್ಯಾಬ್ರಿಕ್ಸ್ ಮ್ಯಾಮ್ ಇದು ತುಂಬಾ ಚೆನ್ನಾಗಿದಲ್ಲ ಈ ಪ್ರಿಂಟ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ನಿಮ್ಗೆ ಸ್ಲೀವ್ಸ್ ಗೆ ಇಷ್ಟು ಡಿಸೈನ್ ಕೊಟ್ಟಿದ್ದೀರಾ ಇದೆಲ್ಲ ರೇಂಜ್ ಎಷ್ಟಾಗತ್ತೆ ಮ್ಯಾಮ್ ಇದೆಲ್ಲ ನಿಮ್ಗೆ 550 ಆಗುತ್ತೆ 550 ಒಳ್ಳೆ ಪ್ರೈಸ್ 40 ಸೈಜ್ ಎಲ್ಲ ಇದೆ 40, 42, 38 ಜನ ಎಲ್ಲ ಇದ್ ಮಾಡ್ಲಿಲ್ಲ ಕಸ್ಟಮರ್ಸ್ ಎಲ್ಲರೂ ನಾವೇನ್ ಮಾಡೋಣ ನಮಗೂ ಬೇಕು ಅಂತಂದಿದ್ದಕ್ಕೆ ಅವ್ರ ಖುಷಿ ಹೌದು ಲಾಸ್ಟ್ ಟೈಮ್ ನಾವು 38-40 ತೋರಿಸಿಲ್ವಲ್ಲ ಈ ಸರಿ 38-40 ಜಾಸ್ತಿ ಇದೆ 38-40 ಮಾಡ್ಸಿದೀರಾ ತುಂಬಾ